శుక్లాం భరదరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే. పూజ్యాయ రాఘవేంద్రాయ సత్యధర్మరథాయ చ భజతాం కల్పవృక్షాయ నమతాం కామధేనవే. మాతాయ పితాయ వదసనయాభిపూతి సర్వం యతే వనేవేన వధన్మయానాం ఆద్యస్సన కురే రుగళాభి శ్రీరామత్తదంగరి ప్రణమామి యుగళం నమామి. శ్రీశైలేశదయాభాత్రం నిభక్త్యాదిగుణార్ణవం యతేంద్ర ప్రవణం వందే రమ్యజా మాతరం మునీం లక్ష్మీనాథ సమారంభనాదయామున మధ్యమ అష్మదాచార్య పర్యంతమందే గురు పరంపరా. ధిమికిట ధిమికిట భాద్య మృదంగా, ధిమికిట ధిమికిట భాద్య మృదంగా, బ్రహ్మాతాళకరీ గజానన పాండవన్ నృత్య కరీ గజానన పాండవన్. శంకర పుత్ర సుదనర స్తోత్ర, శంకర పుత్ర అమిత కామిత వరదాయక గజానన, అమిత కామిత వరదాయక గజానన, అమిత కామిత వరదాయక గజానన, తాండవం నృత్య కరీ గజానన. కీర్తనారంభదల్లి ಸಜ್ಜನರಿಗೆ ಬಂದ ವಿಪತ್ತು, ದುರ್ಜನರಿಗೆ ಬಂದ ಸಂಪತ್ತು ಬಹುಕಾಲ ನಿಲ್ಲುವುದಿಲ್ಲ. ಜಗದೊಡೆಯನಾದ ಶ್ರೀ ಕೃಷ್ಣನ ಒಲಿಮೆಗೆ ಪಾತ್ರರಾದ ಪಾಂಡವರು ಅನೇಕ ಕಷ್ಟಗಳನ್ನೇ ಪಟ್ಟರೂ ಸಹ ಶ್ರೀ ಕೃಷ್ಣನ ಒಲಿಮೆಯಿಂದಾಗಿ ಅವರು ಸುಖವನ್ನೇ ಕಂಡರು ಎಂತಲೇ ಕಥೆಯ ಕೊನೆ ಅಂತ್ಯ. ಮಂಜು ಬುಸಿಕದ ಊರು ಬಹುಕತ್ತಲಾಗಿ ಕಾಣುತ್ತಿದ್ದರು. ಸೂರ್ಯೋದಯವಾದ ಕೂಡಲೇ ಆ ಮಂಜೆಲ್ಲ ಕರಗಿ ಎಲ್ಲೆಲ್ಲೂ ಬೆಳಕು ಚೆಲ್ಲಿದಂತೆ ಕಾಣುವಂತೆ ಜೀವನದಲ್ಲಿ ಆವರಿಸಿರಬಹುದಾದ ಅಂಧಕಾರವೆಂಬತಕ್ಕಂಥ ಮಾಯಾ ಎಂಬ ಕತ್ತಲೆಯು ಪರಮಾತ್ಮನ ಆಶೀರ್ವಾದ ಎಂಬ ಕರುಣದ ಬೆಳಕೊಂದು ಹಚ್ಚಿದ ಕೂಡಲೇ ಎಲ್ಲ ಕರಗಿ ಮಾಯವಾಗಿ ಎಲ್ಲೆಲ್ಲಿಯೂ ಜ್ಞಾನವೆಂಬ ಬೆಳಕೇ ತುಂಬಿ ಹೋಗುತ್ತೆ. ಆ ಕಥೆಯ ಅರ್ಥವನ್ನು ತೋರಿಸಬಹುದಾದದ್ದೇ, ದುರ್ಮಾರ್ಗಿಗಳಿಗೆ ಎಂದಿಗೂ ಏಳಿಗೆ ಇಲ್ಲ, ಸತ್ಯವಂತರಿಗೆ ಬಹುಕಾಲ ಕಷ್ಟವಿದ್ದರೂ ಅವರಿಗೆ ಸೋಲಿಲ್ಲ ಎನ್ನುವ ಅರ್ಥವೇ ಭೀಮ ವಿಜಯ ಎಂಬ ಚರಿತ್ರೆಯ ಅರ್ಥ. ಈ ದಿನ ವಿಜಯಿಯಾದ ಭೀಮನ ಚರಿತ್ರೆಯನ್ನ ನಾವು ಹೇಳಿಕೊಳ್ಳುತ್ತಾ ಶ್ರೀಕೃಷ್ಣನ ಒಲಿಮೆ ಹೇಗಿದೆ, ಧರ್ಮಕ್ಕೆ ಜಯ ಹೇಗಿದೆ ಎಂಬತಕ್ಕಂಥ ಕಥಾಭಾಗವನ್ನ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದಕ್ಕಾಗಿ ಪರಮಾತ್ಮನನ್ನು ಪ್ರಾರ್ಥಿಸಿ ಕಥಾ ಪ್ರಾರಂಭ ಮಾಡುತ್ತಿದ್ದೇನೆ. ಮೆರವಪುರದೊಳಗೆ ಪ್ರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ, ಪಾಡಿ ಪೊಗಳಲ್ ಅತಿಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ. ರಾಮ ರಾಮ ಜಯ ರಾಮ ರಾಮ, ರಾಮ ರಾಮ ಸೀತಾರಾಮ ರಾಮ. ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಒಲಿಗೆ ಪಾತ್ರರಾಗಿರ್ತಕ್ಕಂಥ ಪಾಂಡವರು, ಪಾಂಡವರೆಂದೊಡನೆ ಈ ಲೋಕದಲ್ಲಿ ಬಹುಜನಗಳಿಗೆ ಅವರ ಹೆಸರಿನ ಪರಿಚಯ. ಸಣ್ಣ ಮಕ್ಕಳನ್ನು ಕೇಳಿ ಪಾಂಡವರ ಹೆಸರು ಹೇಳಪ್ಪ ಅಂದ್ರೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಹೇಳ್ತಾರೆ. ಇವರ ದಾಯಾದಿಗಳಿದ್ರು 101 ಕೌರವರು, ಅವರ ಹೆಸರು ದೊಡ್ಡ ದೊಡ್ಡವರಿಗೆ ಗೊತ್ತಿಲ್ಲ. ದುರ್ಯೋಧನ, ದುಶ್ಯಾಸನ, ದುರ್ಮುಖ, ದುರ್ಜಯ, ದುರ್ಬಾಹು, ದುರ್ಕಣ್ಣು, ದುರ್ಕೈ, ದುರ್ಕಾಲು ಅಂತ ಬರೀ ದುರು 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 ಅನ್ನಿಸ್ಕೊಂಡ್ರು. ಲೋಕದಲ್ಲಿ 1000 ನಕ್ಷತ್ರಗಳಿದ್ದರೇನು ಫಲ, ಚಂದ್ರನೊಬ್ಬನಿರಬೇಕು. ಶಾಸ್ತ್ರಕಾರ ಹೇಳ್ತಾರೆ, ಏಕೋಪಿ ಗುಣವಾನ್ ಪುತ್ರೋ ನಿರ್ಗುಣೈನ ಶತೈರಪಿ ಏಕದಂದ್ರ ಸ್ತಮೋಹಂತಿ ನಕ್ಷತ್ರಂ ಕಿಂ ಪ್ರಯೋಜನಂ. ತಾರೆಗಳು ಗಗನದಲ್ಲಿ ಅನಂತ ಮಿರ್ದಡು, ಚಂದ್ರಮನಿಲ್ಲದಡೆ ಶೋಭಿಸದು. ಚಂದ್ರ ಒಬ್ಬನಿದ್ದರೇನೆ ಆಕಾಶ ಶೋಭಾಯಮಾನವಾಗಿ ಕಾಣುವುದು. ಅಂತೆಯೇ ಸುಪುತ್ರನೊಬ್ಬನಿದ್ದರೆ ವಂಶಕ್ಕೆ ಕೀರ್ತಿ. ಈ 5 ಪಾಂಡವರನ್ನ ವಂಚಿಸಿದರಂತೆಯೇ ಕೌರವರು. ಆ ಕೌರವರಿಗೊಬ್ಬ ಸಹಾಯಕನಾಗಿದ್ದ, ಅವನ ಹೆಸರು ಶಕುನಿ ಅಂತ. ಲೋಕದಲ್ಲಿ ಎಲ್ಲರೂ ಈ ಗ್ರಹಗಳಲ್ಲಿ ಶ್ರೇಷ್ಠನೆಂದೆನಿಸಿದಂತಹ ಶನಿ, ಆ ಶನಿ ಹೆಸರೆತ್ತಿದ್ರೆ ಭಯಪಡ್ತಾರೆ.
ಈ ಶಕುನಿಗೂ ಶನಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ಒಂದೇ ಅಕ್ಷರದ ವ್ಯತ್ಯಾಸ. ಈತ ಶನಿ, ಅವನು ಶಾಕೂನಿ. ಶಾಕೂನಿ ಅನ್ನುವಾಗ ಆ ಮಧ್ಯದಲ್ಲಿರೋ ಕೂ ಅನ್ನೋ ಅಕ್ಷರ ತೆಗೆದರೆ ಅವನು ಶನಿ. ಯಾರ ಭಾಗಕ್ಕೆ ಅಂದ್ರೆ ಕೌರವರ ವಂಶ ನಾಶಕ್ಕೆ. ಮೋಸ ಜೂತದಲ್ಲಿ ಸೋಲಿಸಿ ಪಾಂಡವರ ನಟ್ಟಿದರಂತೆ ಕಾಡಿಗೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಕೃಷ್ಣನ ಕೃಪೆಗೆ ಪಾತ್ರರಾದ ಪಾಂಡವರು 12 ವನವಾಸವನ್ನ ಕೃಷ್ಣನ ಕೃಪೆಗೆ ಪಾತ್ರರಾದ ಪಾಂಡವರು 12 ವರ್ಷದ ವನವಾಸವನ್ನ ಹೇಗೆ ಕಳೆದರು ಎಂದರೆ ಅವಲೀಲೆಯಿಂದ ಕಳೆದಿದ್ದಾರೆ. ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿ ಬಂದಾಗ ತಮ್ಮಂದಿರನ್ನೆಲ್ಲ ಒಂದು ಮೂಲೆಯಲ್ಲಿ ಕರೆದು ಮಹಾನುಭಾವನಾಗಿರ್ತಕ್ಕಂಥ ಧರ್ಮರಾಜ ಕೇಳುತ್ತಿದ್ದಾನೆ, ಅಪ್ಪ ನಾವು ಈ 12 ವರ್ಷ ಕಳೆದದ್ದು ಏನು ವಿಶೇಷವಿಲ್ಲ, ಇನ್ನು ಮುಂದೆ ಕಳೆಯಬೇಕಾಗಿರುವ ಅಜ್ಞಾತವಾಸ ಇದೆಯಲ್ಲ, 1 ವರ್ಷ ಹೇಗೆ ಕಳೆಯೋದು, ಅದು ಹೇಗಿರಬೇಕು ಅಂದ್ರೆ ಮಾರುವೇಷದಲ್ಲಿರಬೇಕು. ನಾವು ಧರಿಸುವ ವೇಷದಿಂದಾಗಿ ನಾವು ಇಂಥವ್ರು ಅಂತ ಯಾರಿಗೂ ತಿಳಿಬಾರ್ದು, ಏನ್ ಹೇಳ್ತೀಯ? ಆಗ ಭೀಮ ಹೇಳಿದ, ಅಣ್ಣ ಎಳೆದ ಗೆರೆಯ ದಾಂಟುವರು ನಾವಲ್ಲ, ನೀನೊಂದು ಗೆರೆಯನ್ನೆಳೆದು ದಾಟಬೇಡ ಎಂದರೆ ದಾಟುವವರು ನಾವಲ್ಲ ಅಂದ ಮೇಲೆ ನೀನು ಎಲ್ಲಿ ಹೇಳಿದರಲ್ಲಿ ವಾಸ ಮಾಡೋಣ. ನನಗೆ ಕಂಡದ್ದು ಕಂದ, ನಿರುಬಾಧಕವಾಗಿ ನಾವಿರಬೇಕು ಎಂದರೆ ಮತ್ಸ್ಯನಗರಿ ವಿರಾಟರಾಜನ ರಾಜ್ಯ ಆಗಬಹುದಣ್ಣ, ಅಲ್ಲೇ ವಾಸ ಮಾಡೋಣ. ಆದರೆ ಅಣ್ಣ ಯಾರ್ಯಾರಿಗೆ ಯಾವ್ಯಾವ ವೇಷದಲ್ಲಿ, ಅಣ್ಣ ಯಾರ್ಯಾರು ಯಾವ್ಯಾವ ವೇಷದಲ್ಲಿ? ಧರ್ಮರಾಜರು ಹೇಳಿದರು, ಅಯ್ಯ ನನಗಿನ್ನೇನು ಗೊತ್ತಿಲ್ಲಪ್ಪ, ವೇಷ ಹಾಕೊಂಡ್ರೆ ವೇಷಕ್ಕೆ ತಕ್ಕ ಕಾರ್ಯವೂ ಇರಬೇಕು. ನಾನು ಕಂಕ ಯತಿ ಕಂಕ, ಕಂಕ ಎಂಬ ಹೆಸರಿನಲ್ಲಿ ಒಬ್ಬ ಸನ್ಯಾಸಿಯಂತೆ ಹೋಗಿ ವಿರಾಟರಾಜನ ಅರಮನೆಯನ್ನು ಸೇರ್ಕೊಳ್ತೇನೆ. ಆ ವಿರಾಟರಾಜನಿಗೆ ಪಗಡೆಯಾಟವೆಂದರೆ ಬಹಳ ಆಶೆಯಂತೆ. ನಾನು ನನ್ನಲ್ಲಿರಬಹುದಾಗಿರ್ತಕ್ಕಂಥ ಆ ಚಿನ್ನದ ದಾಳಗಳನ್ನು ತೋರಿಸಿ ಆತನನ್ನ ಭ್ರಮಿಸುವಂತೆ ಮಾಡಿ ಆ ಕಾರ್ಯಕ್ಕೆ ಸೇರ್ಕೊಂಡ್ಬಿಡ್ತೇನೆ. ನನ್ನ ಕಾರ್ಯವಾಯಿತು. ಭೀಮಣ್ಣ ನೀನು, ಭೀಮಸೇನ ಹೇಳಿದ, ಅಣ್ಣ ನನಗೆ ಬರೋದು 2 ಕೆಲಸ, ಒಂದು ಅಡಿಗೆ ಮಾಡೋದು, ಇನ್ನೊಂದು ಕುಸ್ತಿ ಮಾಡೋದು. ನಾನೇನಾದ್ರೂ ಕುಸ್ತಿ ಮಾಡ್ತಾ ನಿಂತ್ಕೊಂಡ್ರೆ ಲೋಕದಲ್ಲಿರುವ ಜನರೆಲ್ಲರೂ ಹೇಳ್ತಾರೆ ಇವನೇ ಭೀಮ ಅಂತ, ಏನ್ ಮಾಡೋದಣ್ಣ? ಹಾಗಾದ್ರೆ ನೀನೇ ಹೇಳಪ್ಪ. ನಾನು ವಲಲ ಎಂಬ ಪೆಸರಿನಲ್ಲಿ ಭಟ್ಟಂಗಿಯ ತೆರದಲ್ಲಿ ಬಾಳುವೆನು ಕೇಳು ಎನ್ನಣ್ಣ ಅಣ್ಣ. ಅಣ್ಣ ವಲಲ ಎಂಬ ಹೆಸರನ್ನು ಹಿಡಿದು ಅಡಿಗೆ ಮಾಡುವ ಭಟ್ಟಂಗಿಯಂತೆ ಹೋಗಿ ನಾನು ಅವರ ಮನೆ ಸೇರ್ಕೊಳ್ತೇನೆ. ಪಕ್ಕದಲ್ಲಿದ್ದ ಅರ್ಜುನ ಅಂದ, ಅಣ್ಣ ನಿನಗೆ ಬಹಳ ಒಳ್ಳೆ ಕೆಲಸ, ಹೇಗಿದ್ರು ನೀನು ಜಟ್ಟಿ, ಅಡಿಗೆ ಮನೆಯಲ್ಲಿ ಸೇರ್ಕೊಂಡ್ಬಿಟ್ರೆ 3 ತಿಂಗಳಿಗೆ ಬರೋ ತುಪ್ಪ 3 ದಿವಸಕ್ಕೆ ಮುಗಿಸಿಬಿಡ್ತೀಯ. ಧರ್ಮರಾಜ ಅಂದ, ಭೀಮಸೇನ ಲೋಕೈಕ ವೀರರಾದ ನೀವು ನನಗಾಗಿ ಈ ವೇಷವನ್ನೆಲ್ಲ ಧರಿಸಬೇಕಾಯ್ತಲ್ಲ. ಅಣ್ಣ ಬಿಡೋ, ಕುಂತಿಯ ಒಡಲೊಳಗೆ ಪುಟ್ಟಿದ ನಾ ವೈವರು ಆವಕಾಲದೊಳಗೆ ಭೇದವೆಣಿಸಿದವರಲ್ಲ, ಎನ್ನಣ್ಣನಾಗಿರುವ ಧರ್ಮರಾಜನಿಗಾಗಿ ಈ ಜಗವೆಲ್ಲ ಏಕವಾಗಿ ಮುನಿದರೂ ಅವನ ಪಾದ ಬಿಡುವವರು ನಾವಲ್ಲ. ಅಣ್ಣ ಈಗ ನನ್ನದಾಯ್ತು. ಅರ್ಜುನ ನೀನು, ಅರ್ಜುನ ಹೇಳಿದ, ನನಗೇನು ತೊಂದರೆ ಇಲ್ಲ. ಯಾಕಪ್ಪ ತೊಂದರೆ ಇಲ್ಲ ಅಂದ್ರೆ, ನಮ್ಮ ತಾಯಿ ಊರ್ವಶಿ ನನಗೊಂದು ಶಾಪ ಕೊಟ್ಟಿದ್ದಾಳೆ, ಗಂಡು ಹೆಣ್ಣಲ್ಲದ ರೂಪ ನಿನಗೆ ಬರಲಿ ಅಂತ. ನಾನು ಆ ಗಂಡು ಹೆಣ್ಣಲ್ಲದ ನಪುಂಸಕ ರೂಪದಲ್ಲಿ ಬೃಹನ್ನಡೆ ಎಂಬ ಹೆಸರನ್ನಿಟ್ಟುಕೊಂಡು ಆ ವಿರಾಟರಾಜನ ಅರಮನೆಯಲ್ಲಿ ಅವರ ಮಕ್ಕಳಿಗೆ ಸಂಗೀತ ನೃತ್ಯ ಗಾಯನ ಇತ್ಯಾದಿಗಳನ್ನು ಹೇಳ್ಕೊಂಡು ಕಾಲ ಕಳೆದು ಬಿಡ್ತೇನೆ. ದ್ರುಪದ ನಂದಿನಿ ದ್ರೌಪದಿ, ಆಕೆ ಹೇಳಿದ್ಲು, ಲೋಕೈಕ ವೀರರಾದ ನೀವೇ ಈ ರೂಪದಲ್ಲಿ ಇರುವಾಗ ನಾನು ಸೈರಂದ್ರಿಯಂತೆ ಕಾಲ ಕಳೆದು ಬಿಡುತ್ತೇನೆ, ಅವರ ಮನೆಯಲ್ಲಿ ಪರಿಚಾರಕಿಯಾಗಿರ್ತೇನೆ, ಮಾಲಿನಿ ಎಂಬ ಹೆಸರನ್ನಿಟ್ಟುಕೊಂಡು ಸೈರಂದ್ರಿಯಾಗಿ ಕಾಲ ಕಳೆಯುತ್ತೇನೆ. ನಕುಲ ಸಹದೇವರಂದ್ರು, ಅಣ್ಣ ಧಾಮಗ್ರಂಥಿ ತಂತ್ರಿಪಾಲ, ಧಾಮಗ್ರಂಥಿ ತಂತ್ರಿಪಾಲ ಎಂಬ ಹೆಸರಿನಲ್ಲಿ ಗೋಪಾಲಕನಾಗಿ ಒಬ್ಬ ಅಶ್ವಪಾಲಕನಾಗಿ ಒಬ್ಬ ಕಾಲವನ್ನು ಕಳೆದು ಬಿಡುತ್ತೇವೆ. 12 ವರ್ಷ ಕಳೆದ ಮರುದಿನವೇ ಆರಿಗೂ ತಿಳಿಯದಂತೆ ಹೊರಡೋಣ ಎಂಬುದಾಗಿ ತಮ್ಮ ಕುಲಗುರುಗಳಾದಂತಹ ಧೌಮ್ಯ ಮಹರ್ಷಿಗಳಿಗೆ ಆಶೀರ್ವಾದವನ್ನು ಪಡೆದವರು ನಮಸ್ಕರಿಸಿ ಅನೇಕ ವಿಧವಾದ ರಥಗಜ ತೊಡಗವನ್ನೆಲ್ಲ ಪಾಂಚಾಲ ದೇಶಕ್ಕೆ ಕಳುಹಿಸಿ ಈ 5 ಜನರು ದ್ರುಪದ ನಂದಿನಿಯೊಡನೆ ಒಂದು ದಿನ ಇರುಳು ಆರಿಗೂ ತಿಳಿಯದಂತೆ ಹೊರಟು ನೇರವಾಗಿ ಮತ್ಸ್ಯದಗೆರೆಯ ಕಡೆಗೆ ಬರುತ್ತಿದ್ದಾರೆ. ಆ ಮತ್ಸ್ಯದಗೆರೆಯ ಕೋಟೆ ಬಾಗಿಲಿಗೆ ಬಂದ ಕೂಡಲೇ ಅಲ್ಲಿ ಪಕ್ಕದಲ್ಲೇ ಒಂದು ಬನ್ನಿ ವೃಕ್ಷವನ್ನು ಕಂಡು ಧರ್ಮರಾಜರು ಹೇಳಿದರಪ್ಪ,
ನಾವೆಲ್ಲ ಆಯುಧ ಹಿಡ್ಕೊಂಡು ಹೋದ್ವಿ ಅಂದ್ರೆ ನಾವ್ ಇಂಥವ್ರೆ ಅಂತ ಎಲ್ರಿಗೂ ಗೊತ್ತಾಗುತ್ತಾದ್ರಿಂದ ಈ ಆಯುಧವನ್ನ ಇಲ್ಲೇ ಕಟ್ಟಿಟ್ಬಿಡೋಣ ಎಂಬುದಾಗಿ ಚರ್ಮವನ್ನು ತಂದು ಅದರೊಳಗೆ ಆಯುಧವನ್ನಿರಿಸಿ ಶವದಾಕಾರವಾಗಿ ಕಟ್ಟಿ ಆ ಬನ್ನಿ ಮರಕ್ಕೆ ತೂಕಿ ಹಾಕಿದರು. ಧರ್ಮರಾಜ ಕೈಗಳನ್ನು ಜೋಡಿಸಿದ. ಹೇ ಅಂಬಾ, ಸ್ವಲ್ಪ ಕಾಲ ನಮ್ಮನ್ನು ಕಾಪಾಡುವ ಭಾರ ನಿನ್ನದು ಎಂಬುದಾಗಿ ದೇವಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ. ಅಂಬಾ ತ್ರಿಪುರ ಸುಂದರಿ ಜಗದಂಬಾ ಮಣಿವೇಣಿ ಕಲ್ಯಾಣಿ, ಅಂಬಾ ತ್ರಿಪುರ ಸುಂದರಿ ಜಗದಂಬಾ ಮಣಿವೇಣಿ ಕಲ್ಯಾಣಿ, ಅಂಬಾ ತ್ರಿಪುರ ಸುಂದರಿ ಜಗದಂಬಾ ಪಂಕಜ ನೇತ್ರೇ ಪರಮ ಪವಿತ್ರೇ ಪಾವನ ಗಾತ್ರೆ ಸುಚರಿತ್ರೇ ಬಿಂಬಾದರೆ ಆನಂದಾಗರ ಬಿಂಬಾದರೆ ಬಿಂಬಾದರೆ ಆನಂದಾಗರೆ ಸುರುಚಿರ ಸುಗುಣ ಭರಣಧರೆ ಸುರುಚಿರ ಸುಗುಣ ಭರಣಧರೆ ಅಂಬಾ ತ್ರಿಪುರ ಸುಂದರಿ ಜಗಜ್ಜನನಿ, ಒಂದು ವರ್ಷಗಳ ಕಾಲ ಈ ಆಯುಧವು ನಿನ್ನ ಸಂರಕ್ಷಣೆಯಲ್ಲಿರಲಮ್ಮ. ಅಮ್ಮ, ಈ ಒಂದು ವರ್ಷದೊಳಗಾಗಿ ಯಾರಾದರೂ ಸಜ್ಜನರಿಗೆ ತೊಂದರೆಯಾಗಿ ನಾವು ಆಯುಧವನ್ನು ಹಿಡಿದುಕೊಳ್ಳಬೇಕಾದ ಪ್ರಸಂಗ ಬಂದಾಗ ಈ ನಮ್ಮ 5 ಜನರಲ್ಲಿ ಒಬ್ಬನನ್ನು ಬಿಟ್ಟು ಇನ್ನು 4 ಜನ ಕೇಳಿದರೆ ಆ ಸಮಯದಲ್ಲಿ ಆಯುಧವನ್ನು ಕರುಣಿಸು ತಾಯಿ. ಈ ಮಾತನ್ನೇ ಕೇಳುತ್ತಿದ್ದ ಭೀಮಸೇನ ಪಕ್ಕದಲ್ಲಿ ತಿರುಗಿ ಕೇಳಿದ, ಅಣ್ಣ ಆ ಒಬ್ಬ ಯಾರು? ಧರ್ಮರಾಜನಂದ್ರು, ನಾರಾಯಣ ನಾರಾಯಣ ನಾರಾಯಣ. ಅಪ್ಪ, ಆ ಒಬ್ಬ ನೀನೇ? ಹೌದು, ನಾನೇ. ಬಲ್ಲೆ, ಕುಂತಿಯ ಒಡರೊಳಗೆ ಪುಟ್ಟಿದವರು ನೀವು ಮಾತ್ರ ನಾನಲ್ಲ. ಚಿಕ್ಕಂದಿನಿಂದಲೂ ಎನ್ನೊವ್ವ ಅಕ್ಕರೆಯಿಂದ ನನಗೆ ದದಿಯೋಗರವನ್ನು ಹೆಚ್ಚಾಗಿ ಕೊಡುತ್ತಿದ್ದಳೆಂಬತಕ್ಕಂಥ ಕಿಚ್ಚು ನಿಮಗೆ. ಧರ್ಮರಾಜನಾಗುತ್ತಾರೆ, ಭೀಮಸೇನ ನಿನಗೆ ಆಯುಧವನ್ನು ಕೊಡಬೇಡ ಎಂದು ಏಕೆ ಪ್ರಾರ್ಥಿಸಿದೆ ಎಂದರೆ, ನಿನಗೆ ಕೋಪ ಬಂದ್ರೆ ಗದೆ ಕೈನಲ್ಲಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯಪ್ಪ. ಗದೆ ಹಿಡಿದು ನೀನು ನಿಂತರೆ ಲೋಕದ ಕಿರು ಬಾಲಕರು ಹೇಳಬಲ್ಲರು ನೀನೇ ವೃಕೋದರ ಎಂದು. ಭೀಮ ಹೇಳಿದ, ಅದು ನಿಜವೇ ಅಣ್ಣ, ನನಗೆ ಬೇಡ, ನೀವೇ ಇಟ್ಕೊಡ್ರು. ಸಹದೇವ ಕೇಳಿದ, ಅಣ್ಣ ನಿನಗೆ ಆಯುಧ ಬೇಕಾದ್ರೆ ಏನ್ ಮಾಡ್ತೀಯೋ? ಏನ್ ಮಾಡೋದು? ಯಾವ್ದಾದ್ರು ಮರಕ್ಕಿರೋದು ಕೈನಲ್ಲಿ ಹಿಡ್ಕೊಳ್ಳೋದು ಅಷ್ಟೇ. ಎಲ್ಲರೂ ನಕ್ಕರಂತೆ ಒಬ್ಬೊಬ್ಬರಾಗಿ ಹೋಗ್ತಿದ್ದಾರೆ. ಮಾರನೇ ದಿನ ಸಭೆಗೆ ಮಹಾನುಭಾವನಾಗಿರ್ತಕ್ಕಂಥ ಧರ್ಮರಾಜ ಶಿವಧ್ಯಾನವನ್ನು ಮಾಡ್ತಾ ಬರ್ತಿದ್ದಾನೆ. ಶಂಭೋ ಮಹಾ ದೇವ ಸಾಂಪತ ದಾಯ ಶಿವ, ಶಂಭೋ ಮಹಾ ದೇವ ಸಾಂಪತ ದಾ ಶಿವ, ಚಂದ್ರ ಕಣಾಧರ ಸರ್ವ ಜೀವ ಚಂದ್ರ ಕಣಾಧರ ಸರ್ವ ಜೀವ ನಂಬಿದೆ ಶಂಕರ. ನಮ ಶಿವಾಯ. ದೂರದಿಂದ ಬರುತ್ತಿರಬಹುದಾಗಿರುವ ಕಂಕಭಟ್ಟ ವೇಷಧಾರಿಯಾದ ಧರ್ಮರಾಜನನ್ನು ಕಂಡ ಮತ್ಸನಗರದ ಅಧಿಪನಾಗಿರುವ ವಿರಾಟರಾಜ ತನ್ನವರಿಗೆ ಹೇಳುತ್ತಿದ್ದಾನೆ, ಯಾರೋ ಮಹನೀಯರು ಬರ್ತಾ ಇದ್ದಾರೆ. ಅವರು ಬರುತ್ತಿರುವುದನ್ನು ನೋಡಿದಾಗಲೇ ಅನಿಸುತ್ತೆ ಈತ ಮಹಾನುಭಾವ ಅಂತ. ಮಾತನಾಡ್ತೇನೆ ಅನ್ನುವಾಗ ಅವರ ಹತ್ತಿರಕ್ಕೆ ಬಂದರಂತೆ. ಹತ್ತಿರಕ್ಕೆ ಬಂದಾಗ ಈ ಮಹಾರಾಜನೇ ಕೇಳಿದ, ಸ್ವಾಮಿ ತಾವು ಯಾರು? ಧರ್ಮರಾಜ ಯೋಚನೆ ಮಾಡಿದರು, ಈಗ ನಾನು ಸುಳ್ಳು ಹೇಳಬೇಕಾದ ಪ್ರಸಂಗ ಬಂದಿದೆ, ಆದರೂ ಯುಕ್ತಿಯಿಂದ ಮಾತನಾಡೋಣ ಅಂತ. ಅಯ್ಯ ನಾನು ಧರ್ಮ. ಏನಂದ್ರಿ? ಅಯ್ಯ ನಾನು ಧರ್ಮ ಇಬ್ಬರು ಜೊತೆಯಲ್ಲೇ ಇದ್ದವಪ್ಪ. ಪಾಂಡವರು ಅಜ್ಞಾತವಾಸಕ್ಕೆ ಹೋದರಾದ್ರಿಂದ ಧರ್ಮರಾಜನಂತೆ ಇರಬಲ್ಲವನು ನೀನೊಬ್ಬನೇ ಎಂದು ತಿಳಿದು ನಿನ್ನಲ್ಲಿಗೆ ಬಂದೆ. ವಿರಾಟರಾಜನಿಗೆ ಸಂತೋಷವಾಯಿತು, ಬಹಳ ಸಂತೋಷ. ಹಾಗೆಯೇ ಇರು, ನನ್ನಲ್ಲಿಯೂ ಸಹ ನೀವು ಧರ್ಮರಾಜನ ಬಳಿಯಲ್ಲಿ ಹೇಗೆ ಕಾಲವನ್ನು ಕಳೆದರೋ ಹಾಗೆಯೇ ವಾಸ ಮಾಡಿಕೊಂಡಿರಿ. ಅದಾದ ಮಾರನೇ ದಿವಸ ಬರುತ್ತಿದ್ದಾನಂತೆ ಲೋಕೈಕ ವೀರನಾದ ಭೀಮಸೇನ. ಕರದೊಳಗೆ ಸೌಟೆರಡನ್ನು ಹಿಡಿದು ವೀರಗಾಸೆಯನ್ನು ಹಾಕಿ ಧಡ 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 ಧಡನೆ ಮದಿಸಿದ ಕರಿಯದು ಕಬ್ಬಿನ ತೋಟವನ್ನು ಕಂಡು ನುಗ್ಗಿದಂತೆ ಹಸಿದ ಹೆಬ್ಬುಲಿಯು ಕುರಿಮಂದೆಯನ್ನು ಕಂಡಾಗ ಹೌಹಾರಿ ಬೀಳುವಂತೆ ಬಂದನಂತೆ ಜಗದೇಕ ವೀರನಾದ ಭೀಮ.
ಮಹಾರಾಜ ಕೇಳಿದ, ಅಯ್ಯ ನೀನು ಯಾರು? ಸ್ವಾಮಿ, ವಲಲ ಪಾಕಶಸ್ತ್ರದಲ್ಲಿ ಅರಿತರು ಸುರನರಾತೀತನೆಂ ಪ್ರಖ್ಯಾತದಲ್ಲಿ ಬೆರೆದೆನ್ನ ಕರೆವರು ವಲಲ. ಸ್ವಾಮಿ, ನಾನು ಪಾಕಶಾಸ್ತ್ರ ಪ್ರವೀಣ, ಮಲ್ಲಯುದ್ಧವನ್ನು ಚೆನ್ನಾಗಿ ಬಲ್ಲೆ. ಪಾಂಡವರಲ್ಲಿ ಭೀಮಸೇನನ ಸಂಗಡ ಇದ್ದವನು ನಾನು. ಮಹಾರಾಜ ಹೇಳಿದ, ಭೀಮಸೇನನ ಸಂಗಡ ಇದ್ದಿರ, ಹಾಗಾದ್ರೆ ಸ್ವಲ್ಪ ತಾಳು. ಈ ನಮ್ಮ ಜೊತೆಯಲ್ಲಿರಬಹುದಾದ ಕಂಕಭಟ್ಟರು ಧರ್ಮರಾಜನ ಜೊತೆಯಲ್ಲಿದ್ದವರು ಅಂದ್ರೆ ನಿನ್ನ ಪರಿಚಯ ಅವರಿಗಿರುತ್ತೆ. ಕಂಕಭಟ್ರೆ, ಯಾರೀತ ಹೇಳಿ? ಧರ್ಮರಾಜರ ಆತನನ್ನೇ ನೋಡ್ತಾ ಹೇಳಿದ್ರ, ಅಯ್ಯ ನಾನು ಬಲ್ಲೆ. ಏನ್ ಸ್ವಾಮಿ, ನಾನು ಈತನನ್ನು ಬಲ್ಲೆ? ಬಲ್ಲಿದ ಹೇಗೆ? ಇವನು ಭೀಮ. ನಿಂತಿದ್ದ ಭೀಮನಿಗೆ ಭಯವಾಯಿತು. ಅಯ್ಯೋ ಗ್ರಹಚಾರವೇ, ಯಾರು ನೀನು ಅಂದ್ರೆ ನಾನು ವಲಲ 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 ಅಂತ ಇಷ್ಟೊತ್ತು ಹೇಳಿದ್ನಲ್ಲ, ಈಗ ನಮ್ಮ ಅಂಡ ಇವನು ಭೀಮ ಅಂದ್ ಬಿಟ್ನಲ್ಲ, ಗತಿ ಏನು? ಹ್ಯಾಗ ತಪ್ಪಿಸ್ಕೊಳ್ಳಿ ಅಂತ ಒದ್ದಾಡ್ತಿದ್ರೆ ಆ ಧರ್ಮರಾಜರ ಮಾತನ್ನು ಬಹು ಚಂದವಾಗಿ ತಿರುಗಿಸಿದರಂತೆ. ಅಯ್ಯ ಇವನು ಭೀಮ, ಇಬ್ರು ಜೊತೆಯಲ್ಲೇ ಇರ್ತಿದ್ರು. ವಿರಾಟ್ ಹೇಳಿದ, ಓಹೋ ಹಾಗೋ, ಭೀಮಸೇನನ ಜೊತೆಯಲ್ಲಿ ಇವರು ಇರ್ತಿದ್ದರು, ಬಹಳ ಸಂತೋಷ. ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ಹೋಗು. ನೀನು ಅಡಿಗೆ ಮಾಡುವ ಸಾಲಿಗೆ ಸೇರಲು ನನಗಿಷ್ಟವಿಲ್ಲ ಅಂತಹ ಪರಾಕ್ರಮಿ, ಆದರೂ ನೀನೇ ಇಚ್ಛೆ ಪಡ್ತಾ ಇದ್ದೀಯಾದ್ರಿಂದ ಅಡಿಗೆ ಮನೆಗೆ ಹೋಗಿ ಮುಖ್ಯಸ್ಥನಾಗಿ, ಅಡಿಗೆ ಮಾಡುವವರಿಗೆಲ್ಲ ಮುಖ್ಯನಾಗಿ ಕಾಲವನ್ನು ಕಳಿ, ಹೋಗು. ಭೀಮಸೇನ ದಡ ದಡ ದಣ್ಣೆ ಅಡಿಗೆ ಮನೆಗೆ ನುಗ್ಗಿದ. ಅಲ್ಲಿ ಹಳೆ ಅಧ್ಯಕ್ಷರೊಬ್ಬರಿದ್ದರು. ಯಾರಯ್ಯ ನೀನು? ಸ್ವಾಮಿ, ಮಹಾರಾಜರು ನನ್ನನ್ನು ಹೊಸದಾಗ ಅಡಿಗೆಗೆ ಸೇರಿಸ್ಕೊಂಡಿದ್ದಾರೆ. ಪಾದದಿಂದ ತಲೆವರೆಗೂ ನೋಡಿದ, ಅವನು ಹೇಳಿದ, ಎಲ್ಲ ಚೆನ್ನಾಗಿ ತಿನ್ನೋಕೆ ಬಂದು ಬಂದು ಅಡಿಗೆ ಮನೆಯನ್ನೇ ಸೇರ್ಕೊಂಡ್ಬಿಡ್ತೀರಾ. ನೀನೇನು ನೋಡಿದ್ರೆ ಅಡಿಗೆ ಮಾಡೋನ ಹಾಗಿದ್ದೀಯ, ಮಾಡಿಟ್ರೆ ಚೆನ್ನಾಗಿ ತಿನ್ನೋನು ಹಂಗೆ ಕಾಣ್ತೀಯ. ಏನೋ ಗ್ರಹಚಾರ, ಮಹಾರಾಜರು ಬಂದವ್ರನ್ನೆಲ್ಲ ಸೇರಿಸಿಬಿಡ್ತಾರೆ. ಹೋಗಿ ಹೋಗು. ಅಲ್ಲೊಂದು 25 ಜನ ಒಂದು ದೊಡ್ಡ ಅಂಡೆ ಒಲೆ ಮೇಲಿಟ್ಟು ಇಳಿಸಲಿಕ್ಕಾಗದೆ ಬೆಳಕಿನಿಂದ ಒದ್ದಾಡ್ತಿದ್ದಾರೆ. ಸ್ವಲ್ಪ ಸಹಾಯ ಮಾಡು, ಹೋಗು. ಭೀಮಸೇನ ನೇರಾಗಿ ಬಂದ. ಅಲ್ಲಿ ಒಂದು 20-25 ಜನ ಒಂದು ದೊಡ್ಡ ಅಂಡೆಯನ್ನು ಇಳಿಸಲಾರದೆ, ಹರ ಹರ ಮಹಾದೇವ ಶಂಭೋ ಅನ್ನೋದು ಅದು ಎತ್ತೋಕ್ಕಾಗದೆ, ಅಯ್ಯಯ್ಯಪ್ಪ ಏನ್ ಭರನಪ್ಪ ಏನ್ ಭರನಯ್ಯ ಅಂತಿದ್ರು. ಭೀಮಸೇನ ಬಂದ, ಅಯ್ಯ ನೀವೆಲ್ಲ ಈ ಕಡೆಗೆ ಬನ್ನಿ, ಒಂದು ಓರೆಯಾಗಿ ನಿಲ್ಲಿ, ನಾನೊಬ್ಬನೇ ಅದನ್ನು ಇಳಿಸಿಬಿಡ್ತೇನೆ. ಅವರಲ್ಲೊಬ್ಬ ಮುಖ್ಯಸ್ಥ ಅಂದ, ಏ ಹೋಗಯ್ಯ ಸುಮ್ಮನೆ, ಬೆಳಗಿನಿಂದ ನಾವು ಸಾಯ್ತಾ ಇದ್ದೀವಿ, ಅದನ್ನು ಕೆಳಗಿಡಿಸೋದಕ್ಕಾಗಿದೆ, ಇವನೇನೋ ಬಂದು ಇಳಿಸಿಬಿಡ್ತಾನಂತೆ, ಬೇಡ ನಡೆಯ. ಸ್ವಾಮಿ ತಾವೆಲ್ಲ ಬಂದುಬಿಡಿ. ಅವರು ಸಿಟ್ಟು ಬಂತು, ಒಬ್ಬ ಅಂದ, ಬಾರಯ್ಯ ನೋಡೋಣ. ಎಲ್ಲ ಒಂದು ಕಡೆಗೆ ಬಂದರು. ಭೀಮಸೇನ ಹೋಗಿ ಹರ ಹರ ಮಹಾದೇವಂತ ಲೀಲಾಜಾಲವಾಗಿ ತೆಗೆದು ಪಕ್ಕದಲ್ಲಿಟ್ಟ. ಆತ ತೆಗೆದು ಕೆಳಗಿಡುವುದನ್ನು ಈ ಅಡಿಗೆ ಮಾಡೋರೆಲ್ಲ ಒಂದು ಸಲ ದೂರ ದೂರನೇ ನೋಡಿದ್ರು. ನೇರವಾಗ ಹಳೆ ಮೇಸ್ತ್ರಿ ಹತ್ರಕ್ಕೆ ಬಂದರು. ಸ್ವಾಮಿ ನಮ್ಮನ್ನು ಕಳಿಸ್ಬಿಡಿ, ನಮ್ಮ ಕೆಲಸ ಬೇಡ. ಯಾಕಯ್ಯ ಬೇಡ ಸ್ವಾಮಿ ಕೆಲಸ? ಯಾಕಯ್ಯ ಬ್ಯಾಡ್ರಿ, 25 ಜನ ಎತ್ತರಕ್ಕಾಗದೇ ಇರೋ ಅಂಡೇನ ಎತ್ತಿ ಸುಲಭವಾಗಿ ಕೆಳಗಿಟ್ಬಿಟ್ನಲ್ಲ, ಏನಾದರೂ ಸಿಟ್ಟು ಬಂದು ಅದೇ ಕೈ ತೆಗೆದು ನಮ್ಮ ತಲೆ ಮೇಲಿಟ್ಟ ಅಂದ್ರೆ ನಮ್ಮ ತಲೆ ಎಲ್ಲಿ ಹೋಗಿ ಸೇರ್ಕೋಬೇಕು ಅಂತ ನಿಮ್ಗೆ ಆಸೆ? ಬೇಡ. ಆ ಮೇಸ್ತ್ರಿ ಅಂದ, ನನಗೂ ಅದೇ ಭಯ ಕಣಯ್ಯ, ಎಲ್ಲಾದ್ರೂ ನಾನು ಏ ಎಂದಾಗ ನನ್ನ ಮೇಲೆ ತಿರುಗಿಬಿಡ್ತಾನೇನು. ಭೀಮ ಅಡ್ಡಗಟ್ಟಿದನಂತೆ, ಅಯ್ಯ ನಿಮಗಾರಿಗೂ ಆ ರೀತಿಯಾದ ಭಯಕ್ಕೆ ಅವಕಾಶವಿಲ್ಲ. ನನ್ನ ಪರಾಕ್ರಮ ಕೇವಲ ಇನ್ನೊಬ್ಬರಿಗೆ ಸಹಾಯವೇ ವಿನಃ ಇನ್ನಾರಿಗೂ ತೊಂದರೆ ಕೊಡುವುದಲ್ಲ. ಆದ್ದರಿಂದ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ ಎಂದು ಉಳಿದನಂತೆ. ಅದಾದ ಮರುದಿನವೇ ಸಭೆಗೆ ಬರುತ್ತಿದ್ದಾನೆ ಮಹಾನುಭಾವನಾಗಿರ್ತಕ್ಕಂಥ ಅರ್ಜುನ. ಗಂಡು ಹೆಣ್ಣಲ್ಲದ ರೂಪವನ್ನು ಧರಿಸಿ ಕಾಲಿಗೆ ಕಿರುಗಜ್ಜೆಯನ್ನು ಗಡಿಸಿ ಝನ 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 ನಾದದಲ್ಲಿ ಬಂದನಂತೆ. ಜಣಿರು ಜಣಿರು ಕಿರುಗೆಜ್ಜೆಯ ನಾದ ಗೈರು ಬರುವ, ಜಣಿರು ಜಣಿರು ಕಿರುಗೆಜ್ಜೆಯ ನಾದ ಗೈರು ಬರುವ, ಹರಗದಿಪನು ಹರಿಯಗಂಶದಿಂದಲಿ ಮೆರೆಯುವ ಪಾತನು, ಜಣಿರು ಜಣಿರು ಕಿರುಗೆಜ್ಜೆಯ ನಾದ ಗೈರು ಬರುವ. ಅವಕಾಲದೊಳು ಆರೇನಾಗುವರೆನುವ, ಅವಕಾಲದೊಳಾರು ಏನಾಗುವರೆನುವ, ಅರಿವು ಮೂಡದಾಯಿತು ಭ್ರಮೆ ತುಂಬಿದ ಜಗದೇ, ಅರಿವು ಮೂಡದಾಯಿತು ಭ್ರಮೆ ತುಂಬಿದ ಜಗದೇ. ಸುರರಾಜನ ಸುಕುಮಾರನು ಸುರರಾಜನ ಸುಕುಮಾರನು ಸ್ತ್ರೀ ಉಡೆಯೊಳ್ ಪುರುಷಾಕಾರದೆ, ಜಣಿರು ಜಣಿರು ಕಿರುಗೆಜ್ಜೆಯನಾದ ಗೈರು ಬರುವ, ಹರೆ ಗದಿಪನು ಹರಿಯಗಂಶದಿಂದಲಿ ಮೆರೆಯುವ ಪಾತನು, ಜಣಿರು ಜಣಿರು ಕಿರುಗೆಜ್ಜೆಯನಾದ ಗೈರು ಬರುವ. ಜಣಿರು ಜಣಿರೆಂಬ ಕಿರುಗೆಜ್ಜೆಯ ನಾದವನ ಗೈಯುತಲಿ ಅರಮನೆಯನ್ನು ಪ್ರವೇಶ ಮಾಡಿದ ಜಗದೇಕ ವೀರ ಪಾರ್ಥ. ಕಂಡವರೆಲ್ಲರೂ ನಕ್ಕರಂತೆ. ಒಬ್ಬನಂದ, ನೋಡೋ ಇವನು ಯಾರೋ ಬಂದ, ಅದಕ್ಕಿನ್ನೊಬ್ಬ ಅಂದ, ಅಲ್ಲೋ ಇವನು ಬಂದ ಅಲ್ಲ ಬಂದ್ಲು, ಇನ್ನೊಬ್ಬ ಅಂದಲೋ ಇವನು ಬಂದಾನು ಅಲ್ಲ ಬಂದ್ಲು ನಲ್ಲ ಬಂತು. ಎಲ್ಲರೂ ನಗುವಾಗ ಇದನ್ನ ಕಂಡು ಧರ್ಮರಾಜರು ಕಣ್ಣೀರು ಸುರಿಸುತ್ತಿದ್ದಾರೆ. ಮೂರು ಲೋಕದ ಗಂಡೆನಿಸಿದ ನನ್ನ ತಮ್ಮ,
ಗಂಡು ಹೆಣ್ಣಲ್ಲದ ಈ ಹೀನ ರೂಪದಲ್ಲಿ ಬಾಳಬೇಕಾಯಿತೇ. ಅರ್ಜುನ ಓಡಿ ಬಂದು ನಮಸ್ಕಾರ ಮಾಡಿದ. ಸ್ವಾಮಿ, ನನ್ನ ಹೆಸರು ಬೃಹನ್ನಡೆ ಎಂದು. ನಾನು ಹೆಣ್ಣು ಮಕ್ಕಳಿಗೆ ಬಹು ನೂತನವಾದ, ಬಹು ವಿಚಿತ್ರವಾದ, ಬಹು ಅಂದವಾದ ಚಮತ್ಕೃತಿಯಿಂದ ವಿದ್ವತ್ಪೂರ್ಣವಾಗಿರತಕ್ಕಂಥ ಗಾನ ಕಲೆಯನ್ನ, ನರ್ತನ ಕಲೆಯನ್ನ ಹೇಳಿಕೊಡಬಲ್ಲೆ. ಮೇಲಾಗಿ ಅಷ್ಟು ಮಾತ್ರವೇ ಅಲ್ಲ, ಕರದೊಳಗೆ ಶರ ಪಿಡಿದು ಧುರದೊಳಗೆ ಧುರ ಧೀರನೆಂದು ಮೆರವಲ್ಥವನು ನಾನು. ಅರ್ಜುನನ ಜೊತೆಯಲ್ಲಿದ್ದವನಾದ್ದರಿಂದ ಕರದೊಳಗೆ ಬಾಣ ಬಿಲ್ಲನ್ನು ಹಿಡಿದು ಎದುರಾಗಿ ಬರುವವರ ಜೊತೆಯಲ್ಲಿ ಯುದ್ಧವನ್ನೂ ಮಾಡಬಲ್ಲೆ. ಸ್ವಾಮಿ, ನೀನು ಎಲ್ಲಿದ್ದೆ? ನಾನು ಪಾಂಡವರಲ್ಲಿದ್ದೆ. ಸ್ವಾಮಿ, ಧರ್ಮರಾಜನಂತೆ ಧೀರನೂ ಉದಾರನೂ ಗಂಭೀರನೂ ಆಗಿರುವ ರಾಜ ವಿರಾಟನೇ ಎಂದು ತಿಳಿದು ನಿಮ್ಮಲ್ಲಿಗೆ ಬಂದೆ. ವಿರಾಟ ರಾಜನಿಗೆ ಸಂತೋಷವಾಯಿತು, ಬಂದವರೆಲ್ಲ ನನ್ನನ್ನು ಧರ್ಮರಾಜನ ಜೊತೆಗೆ ಹೋಲಿಸ್ತಾರಲ್ಲ, ಸಂತೋಷ, ಹೋಗು ಇರು ಎಂಬುದಾಗಿ ಆತನನ್ನು ಉಳಿಸಿಕೊಂಡಿದ್ದಾರೆ. ಕ್ರಮೇಣ ಮಹಾನುಭಾವಳಾಗಿರುವ ದ್ರುಪದ ನಂದಿನಿ ದ್ರೌಪದಿಯೂ ಸಹ ಬಂದು ಸುಧಿಷ್ಣೆ, ವಿರಾಟರಾಜನ ಹೆಂಡತಿಯಾದ ಸುಧಿಷ್ಣೆಯಲ್ಲಿ ಅವಳ ಪರಿಚಾರಕಿಯಾಗಿ ಸೇರಿದ್ದಾಳೆ. ನಕುಲ ಸಹದೇವರು ಅಶ್ವಪಾಲಕನಾಗಿ ಗೋಪಾಲಕನಾಗಿ ಬಂದು ಸೇರಿದ್ದಾರೆ. 10 ತಿಂಗಳ ಕಾಲ ಶ್ರೀಹರಿಯ ಕೃಪೆಯಿಂದ ಕಾಲ ಕಳೆದೋಯಿತು. ಮತ್ತೊಂದು ದಿನ ಇದ್ದಕ್ಕಿದ್ದಾಗೆ ಡಮುರಗವು ಢಮ 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 ಢಮನೆ ಸದ್ದಾಯಿತು. ಒಬ್ಬ ಪರಾಕೂಗವನು ಹೇಳಿದ, ರಾಜಾಧಿರಾಜ ರಾಜ ಪರಮೇಶ್ವರ ಹರಿರಾಯನ ಗಂಡನಂಬಿರುದಂಗೊಂಡ ಆಶಿದರ ಸಂಸೇವಿತ ರಕ್ಷಕ ಧೀರ ವೀರ ಸುಕುಮಾರ ಪುರವರಾಧೀಶ್ವರ ವಿರಾಟರಸನ ಸೇನಾಧಿಪತಿ ಕೀಚಕ ಪರಾ. ರಾಜರಿದ್ದ ಕಾಲ ಆ ಪರಾಕ್ ಹೇಳೋರಿದ್ರು, ರಾಜರು ಇದ್ರು. ಈಗ ರಾಜರು ಇಲ್ಲ, ಆ ಪರಾಕ್ ಹೇಳೋರು ಪತ್ತೆನೇ ಇಲ್ಲ. ಪೂರ್ವದಲ್ಲಿ ಮಹಾರಾಜರು ಯಾರಲ್ಲಿ ಅಂದ್ರೆ ಏನಪ್ಪಣೆ ಮಹಾಸ್ವಾಮಿ ಏನಪ್ಪಣೆ ಅನ್ನೋ ಸಾವಿರಾರು ಜನ ಇರ್ತಿದ್ರು. ಈಗ ಯಾರಲ್ಲಿ ಅಂದ್ರೆ ಯಾರು ಇಲ್ಲ ಇಲ್ಲಿ ಅನ್ನೋ ಕಾಲಕ್ಕೆ ನಾವು ಬಂದಿದ್ದೇವೆ. ಕೀಚಕನು ಬಂದೊಡನೆ ಮಹಾರಾಜನಿಗೆ ಹೇಳಿದ, ಒಡೆಯ, ನಾನೀ ಸಲದ ದಿಗ್ವಿಜಯದಲ್ಲಿ ಅಪಾರವಾಗಿರತಕ್ಕಂಥ ಐಶ್ವರ್ಯವನ್ನು ಸಂಪಾದನೆ ಮಾಡಿ ತಂದಿದ್ದೇನೆ, ಸ್ವೀಕರಿಸು. ಇನ್ನು ಉಳಿದಿರಬಹುದಾಗಿರತಕ್ಕಂಥ ಈ ವಜ್ರ ವೈಡೂರ್ಯದ ಒಡವೆಗಳನ್ನ ನನ್ನ ಅಕ್ಕಳಾಗಿರ್ತಕ್ಕಂಥ ಸುಧಿಷ್ಣೆಗೆ ತೋರಿಸಿ ಬರ್ತೇನೆ ಎಂದು ದಡ ದಡ ದಂಡೆ ಬಂದ. ಅಕ್ಕ, ತಮ್ಮನನ್ನು ಕಂಡು ಮಮತೆಯಲ್ಲೋಡಿ ಬಂದಳಂತೆ. ದಡ ದಡ ದಾವಿಸಿ ಬರುತ್ತ ಆರತಿಯ ತಟ್ಟೆಯ ಪಿಡಿದಳು ರಾಣಿ. ಮಮತೆಯೊಳಗೆ ಮನವರಿತು ಈ ಪರಿಜೊಂಡು ನಡೆದು ನಿಂತಳ ರಾಣಿ. ಓಡಿ ಬಂದು ತಮ್ಮನಿಗೆ ಆರತಿಯನ್ನು ಬೆಳಗಬೇಕು ಎಂಬತಕ್ಕಂಥ ಸಂತೋಷದಲ್ಲಿ ಮಹಾನುಭಾವಳಾದ ಸುಧಿಷ್ಣೆಯು ಬಂದಿದ್ದೆ. ಆರತಿಯನ್ನು ಬೆಳಗಿ ತಿಲಕವನ್ನು ಹಣೆಗಿಟ್ಟು, ತಮ್ಮನೇ ಕ್ಷೇಮವೇ? ತಮ್ಮ ನಕ್ಕ, ಅಕ್ಕ, ನನಗಲ್ಲದೆ ಕ್ಷೇಮ ಇನ್ನಾರಿಗೆ? ನನ್ನ ಎದುರಾದವರಿಗಿಲ್ಲ ಕ್ಷೇಮ, ಇರುವುದೊಂದೇ ಕ್ಷಾಮ. ದುರದೊಳಗೆ ಎದುರಾದಂತ ದುರಧೀರರ ಶಿರವನ್ನೆಲ್ಲವನು ತರೆದು ಧರೆಯೊಳಗೆ ಅಪ್ರತಿಮ ಶೂರ ಎನಿಸಿಕೊಂಡು ಬೆರೆಯುತ್ತಿದ್ದೇನೆ. ಇದ ನೋಡು, ಈ ರಥ ಗಜ ತುರಗ ಸಾಲುಗಳೆಲ್ಲವೂ ನಿನಗಾಗಿ ತಂದವು, ಈ ನವರತ್ನ ಮಣಿಗಳೆಲ್ಲವೂ ನಿನಗಾಗಿ ಇರುವವು. ಅಕ್ಕ, ಅಲ್ಲಿ ಸಾಲಾಗಿ ನಿಂತಿದ್ದಾರಲ್ಲ ಸುರಸುಂದರಿಯರು, ಆ ಸಾಲಾಗಿ ನಿಂತಿರುವ ಸುರಸುಂದರಿಯರು ಒಬ್ಬೊಬ್ಬರು ಒಂದೊಂದು ದೇಶದ ರಾಜಕುಮಾರಿಯರು. ಅವರನ್ನೆಲ್ಲ ಸೆರೆ ಹಿಡಿದು ಕರ ತಂದಿದ್ದೇನೆ ನಿನ್ನ ಪಾದ ಒತ್ತುವ ದಾಸಿಯರನ್ನಾಗಿ. ಇತ್ತ ನೋಡು ಈ ವಜ್ರ ವೈಡೂರ್ಯದ ಒಡವೆಗಳು, ಇತ್ತ ನೋಡು ಈ ಸೈನ್ಯ ಪದಾತಿಗಳು ಎಂದು ಒಂದೊಂದು ಕಡೆಯನ್ನು ತೋರುತ್ತಾ, ಇತ್ತ ನೋಡು ಎಂದು ಒಂದು ಪಾರ್ಶ್ವಕ್ಕೆ ತಿರುಗಿದರೆ ಆ ಭಾಗದಲ್ಲಿ ದ್ರುಪದ ನಂದಿನಿ ದ್ರೌಪದಿ ಗಂಧವನ್ನು ತೇಯುತ್ತಿದ್ದಳಂತೆ. ಗಂಧವನ್ನು ತೇಯುತ್ತಿರುವ ದ್ರುಪದ ನಂದಿನಿಯನ್ನು ಕಂಡೊಡನೆ, ಆಹಾಹಾ, ಏನು ರೂಪ, ಏನು ಲಾವಣ್ಯ! ಜಗದೊಳಿರುವ ಸುಂದರಿಯರ ರೂಪವನ್ನೆಲ್ಲ ಹೀರಿ ಎರಕ ಹೊಯ್ದಂತೆ ಕಾಣುತ್ತಿದೆ ಇವಳ ಸುಂದರವಾದ ಮುಖ. ಆಹಾ, ಇವಳ ರೂಪವೂ ನನ್ನನ್ನು ಘಾತಿಸಿದೆಯಲ್ಲ. ರಮಣೀಯ ದೇ ರೂಪವು, ರಮಣೀಯ ದೇ ರೂಪವು, ರಮ್ಯ ಮನೋಭಾವ, ರಮ್ಯ ಮನೋಭಾವ ರಾಜಿಸುತ್ತಿರುವ ರಮಣೀಯ ದೇ ರೂಪವು, ಕಾಮಿನಿ ಮನವಾ ಕಾಡಿಸಿನಲ್ಲಿವ, ಕಾಮಿನಿ ಮನವಾ ಕಾಡಿಸಿನಲ್ಲಿವ, ಮೋಹದಿ ಸೆಳೆವ ಏನಿ ಭಾವ, ಮೋಹದಿ ಸೆಳೆವ ಏನಿ ಭಾವ ರಮಣೀಯ.
ಆಹಾ, ಏನು ರೂಪ, ಏನು ಲಾವಣ್ಯ? ಅಕ್ಕ, ಇವಳಾರು? ಆ ಕೂಡಲೇ ರಾಣಿ ಹೇಳುತ್ತಿದ್ದಾಳೆ, ಅಪ್ಪ, ಇವಳು ಗಂಧರ್ವರ ರಮಣಿ ಕಾಣೆಯ. ಗಂಧರ್ವರ ರಮಣಿ ಶಾಪಗ್ರಸ್ತರಾದ ಇವಳ 5 ಜನ ಗಂಡಂದಿರು ತಾವು ಎಲ್ಲೋ ಮರೆಸಿಕೊಂಡಿರುವುದರಿಂದ ನನ್ನನ್ನು ಬಂದು ಆಶ್ರಯಿಸಿದ್ದಾಳೆ. ಅಂದರೆ ಇವಳು ಅರಮನೆಯ ತೊತ್ತು. ಅಕ್ಕ, ಅರಮನೆಯ ತೊತ್ತು ಈ ಕೀಚಕನ ಸೊತ್ತು. ನಾನು ಇವಳನ್ನು ಬಿಡುವನೇ ಅಲ್ಲ ಅಂದನಂತೆ. ಈ ಶಬ್ದವನ್ನು ಕೇಳಿದೊಡನೆ ಗಂಧವನ್ನು ತೇಯುತ್ತಿದ್ದಂತಹ ದ್ರುಪದ ನಂದಿನಿ, ಅಯ್ಯೋ, ಈ ಪಾಪಿ ಕೀಚಕನ ಕಣ್ಣಿಗೆ ಬಿದ್ದನೇ ಎಂಬುದಾಗಿ ಅಲ್ಲಿಂದ ಎದ್ದು ನೇರವಾಗಿ ಹೊರಟಿದ್ದಾಳೆ. ತನ್ನ ಆ ಕಾರ್ಯವನ್ನು ಮತ್ತೊಬ್ಬರಿಗೆ ವಹಿಸಿ ಓಡಿದಳಂತೆ. ಹಿಂಬಾಲಿಸಿಕೊಂಡು ಬಂದ, ನಿಲ್ಲು, ಸೈರಂದ್ರಿ ನಿಲ್ಲು ಎಂದು ಅಡ್ಡಗಟ್ಟಿದ. ಅತಿರೂಪ ಲಾವಣ್ಯವತಿಯಾದ ಸುಂದರಿಯೇ, ನೀನಿಲ್ಲಿ ಗಂಧವನ್ನು ತೇಯುವ ದಾಸಿಯಂತಿರಬೇಕೆ? ನೀನು ನನ್ನವಳಾದರೆ ಈ ನಿನ್ನ ಕೈಯಲ್ಲಿ ಗಂಧವನ್ನು ತೇಯಿಸಿಕೊಳ್ಳುತ್ತಿರುವ ಇಷ್ಟು ಜನಗಳನ್ನ ನಿನ್ನ ದಾಸಿಯರನ್ನಾಗಿ ಮಾಡ್ತೇನೆ. ನೀನು ನನ್ನವಳಾಗಲೇಬೇಕು. ನೀನು ನನ್ನವಳಾಗದೇ ಇದ್ದರೆ ಎಂದು ತಲೆಮುಡಿಯನ್ನು ಹಿಡಿದನಂತೆ. ಆಗ ಶಿರಬಾಗಿ ನೆಲವನ್ನು ನೋಡುವ ದ್ರುಪದನಂದರಿ ಹೇಳುತ್ತಿದ್ದಾನೆ, ಅಯ್ಯ, ಪರನಾರಿಗೆ ಅಳುಪಿದರೆ ಜರಿವರು ಜನರು ನಿನ್ನ ಸದ್ಗತಿಯು ತೊಲಗು ಹೋಗುವುದು. ಜಯಲಕ್ಷ್ಮಿ ಸರಿಯವಳು, ಜಯಲಕ್ಷ್ಮಿ ಸರೆಯಲಿ, ಪಾತಕವು ಬರಲಿ, ಬಂಧುಗಳು ಜರಿಯಲಿ, ಕಾಮಿನಿ ಕಾಮಿನಿ, ಜಯಲಕ್ಷ್ಮಿ ಸರಿಯಲಿ, ಬಂಧುಗಳು ಜರಿಯಲಿ, ಪಾತಕವು ಬರಲಿ, ಎನ್ನವರು ಎನ್ನನ್ನು ಬಿಟ್ಟು ಹೋಗಲಿ, ಇಷ್ಟಾದರೂ ನಿನ್ನನ್ನು ಮಾತ್ರ ನಾನು ಬಿಡುವನೇ ಅಲ್ಲ. ತಮುಂಡಲೆಯನ್ನು ಹಿಡಿದು ಅಲುಗಾಡಿಸಿದ. ಆಗ ಈ ದ್ರುಪದ ನಂದಿನಿಯು ಸಿಟ್ಟಿನಿಂದ ತನ್ನ ಕೈಯನ್ನು ತೆಗೆದು, ಛಿಪ್ಪಾಪಿ, ಸಿಂಹದಾಹಾರವನ್ನು ನರೆ ಬಯಸಬಹುದೇ, ನಾರಾಯಣನ ಕಂಠಮಾಲೆಯನ್ನ ನಾಯಿ ಬಯಸಬಹುದೇ ಎಂದು ಕೈಯನ್ನು ತೆಗೆದು ಅವನ ಕೈಯನ್ನು ಪಟ್ಟನೆ ಹೊಡೆದು ಓಡಿದಳಂತೆ. ಓಡಿದರೆ ಈತನಂದ, ಎಲ್ಲಿಗೆ ಹೋಗುವೆ, ನೋಡುತ್ತಿರು ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ತೀರ್ಮಾನ ಮಾಡಿದ. ಓಡಿ ಬಂದು ತನ್ನ ಅಕ್ಕಳಲ್ಲಿ ಹೇಳುತ್ತಿದ್ದಾನೆ, ಅಕ್ಕ, ನಾನು ಎಷ್ಟೋ ಸುಂದರಿಯರನ್ನು ಕಂಡೆ, ಆದರೆ ಅವರಾರು ನನ್ನ ಮನಸ್ಸಿಗೆ ಹಿಡಿದವರಾಗಲಿಲ್ಲ. ಈ ಸುಂದರಿಯನ್ನ ನಾನು ಬಹುವಿಧದಲ್ಲಿ ಪ್ರೀತಿಸುತ್ತಿದ್ದೇನೆ, ಅವಳನ್ನು ನೀನು ನನ್ನವಳನ್ನಾಗಿಸಲೇಬೇಕು. ತಮ್ಮ, ಅವಳು ಗಂಧರ್ವರ ರಮಣಿಯೋ? ಯಾರಾದರೆ ಏನಕ್ಕ, ಅವಳು ನನ್ನವಳಾಗಲಿಲ್ಲ ಆದ್ರೆ ಈ ನಾಡು ದೇಶವನ್ನೆಲ್ಲ ಧ್ವಂಸ ಮಾಡಿಬಿಡ್ತೇನೆ. ಅಪ್ಪ, ಒಂದು ಕಾರ್ಯ ಮಾಡು, ಮಧುವನ್ನು ತರುವ ನೆಪದಲ್ಲಿ ನಿನ್ನಲ್ಲಿಗೆ ಕಳುಹಿಸುತ್ತೇನೆ. ಅವಳು ಏಕಾಂಗಿಯಾಗಿರುವಾಗ ಏನಾದರೂ ಮಾಡು, ಅವಳನ್ನು ಒಲಿಸಿಕೊಳ್ಳೋ. ಮಾರನೇ ದಿವಸ ಕರೆದಳಂತೆ ಸುಧಿಷ್ಠೆ. ಸೈರಂಧ್ರಿ, ನನಗೆ ಬಹಳ ಬಾಯಾರಿಕೆಯಾಗಿದೆ. ನನ್ನ ತಮ್ಮ ಅನೇಕ ವಿಧವಾದ ಆಹಾರವನ್ನು ಪಾನೀಯವನ್ನು ಮಾಡಿದ್ದಾನೆ, ಬಾಯಾರಿಕೆಗೆ ಏನಾದರೂ ಪಾನೀಯ ತೆಗೆದುಕೊಂಡು ಬಾ, ಹೋಗು. ಈಕೆ ಎಂದಳು, ಅಮ್ಮ, ಆ ನೀಚನು ನನ್ನನ್ನು ಕಂಡಾಗ ದುರಾಲೋಚನೆಯ ಮಾತುಗಳನ್ನು ಆಡ್ತಾನೆ. ದಯಮಾಡಿ ನನ್ನನ್ನಲ್ಲಿ ಕಳುಹಿಸಬೇಡಿ. ಚೇಚೆ, ಹಾಗಲ್ಲ, ನಾನು ಕಳುಹಿಸಿದೆ ಎಂದ್ರೆ ಹಾಗೆ ಮಾಡಲಾರ, ಹೋಗಿ ಬಾ ಎನ್ನುವಾಗ, ವಿಧಿಯಿಲ್ಲದೆ ದ್ರುಪದ ನಂದನೆಯು ಬಂಗಾರದ ಪಾತ್ರೆಯನ್ನು ಹಿಡಿದು ಕೀಚಕನ ಅರಮನೆಗೆ ಬಂದರೆ ಏಕಾಂಗಿಯಾಗಿರಬಹುದಾದ ಇವಳನ್ನು ಕಂಡಿದ್ದೆ, ನೀನು ನನ್ನವಳಾಗಲೇಬೇಕು, ಈ ಮಧುವನ್ನು ತೆಗೆದುಕೊಂಡು ಹೋಗುವ ಕಾರ್ಯ ಯಾರಾದರೂ ಮಾಡುತ್ತಾರೆ, ಬಾ ಎಂಬುದಾಗಿ ಓಡಿ ಬಂದು ಹಿಡಿಯಲು ಬಂದರಂತೆ. ಆಗ ದ್ರುಪದ ನಂದಿನಿಯು ಅವನನ್ನು ತಳ್ಳಿ ದಡದಡದನ್ನೆ ಓಡಿ ಅರಮನೆ ಕಡೆಗೆ ಬರುತ್ತಿದ್ದಾಳೆ. ಮಹಾಪ್ರಭು, ನನ್ನನ್ನು ಕಾಪಾಡಿ, ಕಾಪಾಡಿ ನನ್ನನ್ನ, ಈ ಪಾಪಿ ಕೀಚಕನು ನನ್ನನ್ನು ಬೆನ್ನಟ್ಟಿ ಬರುತ್ತಿದ್ದಾನೆ, ಕಾಪಾಡಿ. ಅಷ್ಟರೊಳಗಾಗಿ ಹಿಂಬಾಲಿಸಿಕೊಂಡು ಬಂದ ಕೀಚಕ ಸಭೆಯಲ್ಲಿ ಎಲ್ಲರ ಎದುರಿನಲ್ಲಿ ಪಾದವನ್ನು ತೆಗೆದು ದ್ರುಪದ ನಂದಿನಿಯನ್ನು ಢಾಪನೆ ಒದ್ದ, ಹಾತ್ ಕೆಳಗೆ ಬಿದ್ಲು. ಅಯ್ಯೋ ಎಂದು ತಾನು ಕೂಗಿದಾಗ ಸಭೆಯಲ್ಲೇ ಉಪಸ್ಥಿತನಾಗಿದ್ದಂತ ಭೀಮಸೇನ ಕಟಕಟಕಟನೆ ಹಲ್ಲನ್ನು ಕಡಿದು ಕೀಚಕನನ್ನು ಕಂಡು ಅಲ್ಲಿರಬಹುದಾದ ಕಂಬಗಳನ್ನೆಲ್ಲ ಒಂದು ಸಲ ಹೀಗೆ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಏಕೆ ಹಾಗೆ ಕಂಬಗಳನ್ನೆಲ್ಲ ನೋಡುತ್ತಿದ್ದಾನೆ ಅಂದ್ರೆ, ಯಾವ ಕಂಬವನ್ನು ಕಿತ್ತಿವನ ತಲೆಯ ಮೇಲೆ ಹಾಕಬೇಕು ಎಂಬತಕ್ಕಂತ ಸಿಟ್ಟಿನಿಂದ ನೋಡ್ತಾ ಇದ್ದ. ಇದನ್ನು ಅರ್ಥ ಮಾಡಿಕೊಂಡಂತ ಧರ್ಮರಾಜರೇನು ಮಾಡಿದ್ರು, ಅಡಿಗೆ ಮಾಡೋಣೆ, ನಿನಗೆ ಸೌದೆ ಬೇಕಾಗಿದ್ರೆ ಕಾಡಿಗೆ ಹೋಗಪ್ಪ, ಇಲ್ಲಿರಬಹುದಾಗಿರುವ ಕಂಬಗಳನ್ನು ಕೀಳಬೇಡ, ಯಾವುದಾದ್ರೂ ಒಂದು ಕಂಬ ಕಿತ್ತೆ ಎಂದರೆ ಇಡೀ ಭವನವೇ ಬಿದ್ದು ಹೋಗುತ್ತೆ. ಇದರ ಅರ್ಥವೇನು ಅಂದರೆ, ಅಜ್ಞಾತವಾಸ ಎಂಬ ಒಂದು ಅರಮನೆಯನ್ನು ನಾವು 5 ಜನಗಳು ಕಂಬಗಳಾಗಿ ನಿಂತು ಕಟ್ಟಿದ್ದೇವೆ, ಅದರಲ್ಲಿ ನೀನೊಬ್ಬ ಸಿಕ್ಕ ಹಾಕಿಕೊಂಡ್ರೆ ಪುನಃ ನಾವು ವನವಾಸಕ್ಕೆ ಹೋಗಬೇಕಾಗುತ್ತೆ, ಯೋಚನೆ ಮಾಡು ಅಂತ ಅರ್ಥ.
ಇದನ್ನು ತಿಳಿದ ಭೀಮ ಏನು ಮಾಡಿದ, ಏನು ನಾನು ಅಡುಗೆ ಮಾಡೋನಲ್ವೇ ಛೈ ಅಂದ ಹೊರಟು ಹೋದ. ದ್ರುಪದನಂದಿನಿ ಪ್ರಾರ್ಥಿಸಿದಳಂತೆ, ಮಹಾರಾಜ ಒಬ್ಬ ಬಂದು ನನ್ನನ್ನು ಎಡಗಾಲಿನಲ್ಲಿ ಒದ್ದರೆ ಅವನನ್ನು ನೋಡಿಕೊಂಡು ಸುಮ್ಮನೆ ಇರುವಿಯಾ ಅಂದರೆ ಕೀಚಕ ನಗುತ್ತಾನೆ, ಸೈರಂಧ್ರಿ ನಿನ್ನನ್ನು ಇಲ್ಲಿ ಕಾಪಾಡುವರಾರು ಇಲ್ಲ, ಈ ನಾಡಿಗೆ ನಾನೇ ಸರ್ವಾಧಿಕಾರಿ, ನೆಪ ಮಾತ್ರಕ್ಕೆ ಈ ವಿರಾಟ ರಾಜ್ಯಾಧಿಕಾರಿ, ಎಚ್ಚರಿಕೆ, ನೀನು ನನ್ನವಳಾಗಲಿಲ್ಲ ಎಂದರೆ ನೀನು ಈ ಜಗತ್ತಿನಲ್ಲಿ ಹುಟ್ಟಲಿಲ್ಲ, ಅರಿಶು ಬಿಡ್ತೇನೆ ಎಚ್ಚರಿಕೆ ಎಂದು ಹೇಳಿ ಹೊರಟೇ ಹೋದ. ಎದ್ದ ದ್ರುಪದ ನಂದಿನಿ ರಾಜನಿಗೆ ಹೇಳಿದನಂತೆ, ಇದೊಂದು ರಾಜಕಾರ್ಯವನ್ನು ಮಾಡುವ ಆಲಯವೇ, ಇಲ್ಲಿರುವವರೆಲ್ಲರೂ ನ್ಯಾಯವನ್ನು ಹೇಳುವವರೇ, ಯಾರಿಗಾದರೂ ಅವಲೆಯನ್ನು ಕಾಪಾಡತಕ್ಕಂತಹ ನೀತಿ ಹೇಳುವ ಮಾತುಗಳೇ ಇಲ್ಲವೇ. ಧರ್ಮರಾಜನಂದರು, ಸೈರಂದ್ರಿ ಶಾಂತಿ ಕೇಳು, ಕೀಚಕನು ಮಹಾಪರಾಕ್ರಮಿಯಾದ್ದರಿಂದ ಯಾರಾದರೂ ಎದ್ದು ಅವನಿಗೆ ಅಡ್ಡ ಮಾತುಗಳನ್ನಾಡಿದರೆ ಅಡ್ಡ ಮಾತಾಡಿದವರನ್ನ ಒಂದು ಕ್ಷಣದೊಳಗಾಗಿ ಸಂಹಾರ ಮಾಡ್ತಾನೆ. ಆ ಸೈರಂದ್ರಿ, ನಿನಗಾರೋ ಐವರು ಗಂಧರ್ವರು ನಿನ್ನನ್ನು ಕಾಪಾಡುತ್ತಿದ್ದಾರೆ ಎಂದು ನೀನು ನಮ್ಮಲ್ಲಿಗೆ ಬರುವಾಗ ಹೇಳಿದೆಯಲ್ಲ, ಆ ಐದು ಜನರಲ್ಲಿ ಈ ಕೀಚಕನ ಬಾಧೆಯನ್ನು ತಪ್ಪಿಸೋನು ಯಾರಿದ್ದಾನೋ ಅವನನ್ನು ಹೋಗು ಮೊರೆ ಹೋಗು ಹೋಗು. ತನ್ನರೆಗೆ ಹಿಂತಿರುಗಿದಂಥ ದ್ರುಪದ ನಂದಿನಿ ಹಗಲು ಕಳೆಯುವುದು ಹೇಗೆ ಎಂದು ದುಃಖದಲ್ಲಿ ಕಾಲವನ್ನು ಕಳೆದಳಂತೆ. ಇರುಳಾದ ಕೂಡಲೇ ಆರಿಗೂ ತಿಳಿಯದಂತೆ ನೇರವಾಗಿ ಅಡಿಗೆಯ ಮನೆಯನ್ನು ಪ್ರವೇಶ ಮಾಡಿದಳು. ಅಲ್ಲಿ ಭೀಮಸೇನ ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಿದ್ದಾನೆ, ತಲೆ ತುಂಬ ಹೊದ್ದು ಆನಂದವಾಗಿ ನಿದ್ದೆ ಮಾಡುತ್ತಿದ್ದರೆ ಆ ಹೊದಿಕೆಯ ಕೊನೆ ಒಂದನ್ನು ಹಿಡಿದು ದ್ರುಪದ ನಂದಿನಿಯು ಭರ್ರನೆ ಎಳೆದು ಹೇಳಿದಳಂತೆ, ಏಳೇಳು ಕಲಿ ಭೀಮ, ಕಂಡವನೋರ್ವನು ಬಂದು ನಿನ್ನ ಹೆಂಡತಿಯನ್ನು ಕೆಂಡದ ನುಡಿಗಳನ್ನು ಕಾರುತ್ತಿರುವಾಗ ಅದನ್ನು ಕಂಡು ಕೇಳಿ ಸುಮ್ಮನಿರುವವನು ನೀನೇನು ಗಂಡನೋ ಭಂಡನೋ ಷಂಡನೋ ಏನು ಮೇಲೆ? ಎದ್ದ ಭೀಮ ಕಣ್ಣುರಿಸಿ ಕೇಳಿದ, ಯಾರು ಈಕೆ ಹೇಳುತ್ತಿದ್ದಾಳೆ? ನಾನು ದ್ರುಪದ ನಂದಿನಿ ದ್ರೌಪದಿ. ಹಾ ದ್ರೌಪದಿ, ಈ ನಿಶರಾತ್ರಿಯಲ್ಲಿ ಅಡಿಗೆ ಮನೆಗೆ ಏಕೆ ಬಂದೆ ದ್ರೌಪದಿ? ಯಾರಾದರೂ ಇದನ್ನು ಕಂಡರೆ ಅಪಾರ್ಥವನ್ನು ಕಲ್ಪಿಸುವುದಿಲ್ಲವೇ? ಅಯ್ಯೋ, ಈ ಅಡಿಗೆಯವನಿಗೂ ಈ ಕೆಲಸ ಮಾಡುವ ಪರಿಚಾರಿಕೆಗೂ ಏನೋ ಸಂಬಂಧವಿದೆ ಅನ್ನಿಕೊಳ್ಳುವುದಿಲ್ಲವೇ? ದ್ರುಪದಿ ನೆಕ್ಕು ಹೇಳುತ್ತಿದ್ದಾಳೆ, ಆಹಾ ಎಷ್ಟು ಅಭಿಮಾನ ನಿನಗೆ ಮಾನದ ಮೇಲೆ, ಇಷ್ಟು ಅಭಿಮಾನ ಉಳ್ಳ ನೀನು ಸಭೆಯೊಳಗೆ ಆ ಕೀಚಕನು ಎಡಗಾಲಿನಲ್ಲಿ ಒದ್ದಾಗ ಏನಾಯಿತು ನಿನ್ನ ಪರಾಕ್ರಮ? ವಿರಾಟ ರಾಯನ ಅರಮನೆಯಲ್ಲಿ ಸೇರಿ ಸಂತೋಷವಾಗಿ ಮೆರೆದು ನಾನು ನಾನೆಂದು ಮೆರೆಯುತ್ತಿದ್ದ ಜೀವೂತ ವಾಹನನನ್ನು ವಸಂತೋತ್ಸವದಲ್ಲಿ ಸಂಹಾರ ಮಾಡಿ ಮೆರೆದಂತ ನಿನ್ನ ಪರಾಕ್ರಮ ಈಗ ಸುಮ್ಮನಾಯಿತೇ? ರಾಣಿ ವಾಸದವರೆಲ್ಲರೂ ಮೇಲುಪ್ಪರಿಕೆಯಲ್ಲಿ ನಿಂತು ನೋಡುತ್ತಿರುವಾಗ ಸಭಿಕರೆಲ್ಲರೂ ಬೆರಗಾಗುವಂತೆ ಕೈಗೆ ದೊರೆತ ಆನೆ ಹುಲಿ ಸಿಂಹಗಳನ್ನೆಲ್ಲವನ್ನು ನಿಮಿಷಾರ್ಥದೊಳಗಾಗಿ ಎಳೆದು ಬಿಸಾಡಿದಂತ ನಿನ್ನ ಪರಾಕ್ರಮ ನೆನ್ನೆ ನಿನಗೆ ಮರೆತು ಹೋಯಿತೇ? ಜೀವೂತ ವಾಹನನ್ನು ಸಂಹಾರ ಮಾಡಿದ್ದು, ಆನೆ ಕುದುರ ವಂಟೆಗಳನ್ನು ಲೆಕ್ಕಿಸದೆ ಓಡಿಸಿದ್ದು, ಲೋಕೈಕ ವೀರರಾಗಿರುವ ಅನೇಕ ಧುರಧೀರರನ್ನು ಎಡಗಾಲಿನಲ್ಲಿ ಹಾಕಿ ಹೊಸಕಿದ ನಿನ್ನ ಪರಾಕ್ರಮ ನನ್ನ ಭಾಗಕ್ಕೆ ಶೂನ್ಯವಾಯಿತೇ? ಅವನು ಎಡಗಾಲಿನಲ್ಲಿ ಒಂದಂತು ನಿನ್ನ ಕಣ್ಣಿಗೆ ಕಾಣಲಿಲ್ಲವೇ? ಏಕೆ ಮೌನವಾಗಿದ್ದೆ? ಭೀಮ ಹೇಳಿದ, ದ್ರುಪದ ನಂದಿನಿ ಪಾಂಚಾಲಿ, ನನ್ನನ್ನು ನೀನು ಕೆಡಕಬೇಡ. ನಿನ್ನೆಯ ದಿನ ಸಭೆಯಲ್ಲಿ ನಿನ್ನನ್ನು ಎಡಗಾಲಿನಿಂದ ಒದ್ದವನಾದವನ ಎದೆಯನ್ನು ಸೀಡಿ ರಕ್ತದೋಕುಳಿಯದಾಡಿ ನಾಡಿನಲ್ಲಿ ವಿಷಯ ಬುಂದುಮೆಯನ್ನು ಮಡಗಿಸಬೇಕೆಂದು ನಾನು ಎದ್ದರೆ ಆ ನಿನ್ನ ಹಿರಿಯ ಪತಿ ಧರ್ಮರಾಜ ನನ್ನನ್ನು ನೋಡಿ ಅಡಿಗೆಯವನೇ, ನಿನಗೆ ಸೌದೆ ಬೇಕಾದರೆ ಕಾಡಿಗೆ ಹೋಗು ಎಂದು ಅಪಮಾನ ಮಾಡಿದನಲ್ಲ ಅವನಿಗೆ ಹೋಗಿ ಹೇಳು ನಿನ್ನ ಈ ಕಥೆಯನ್ನ. ಇಲ್ಲವಾದರೆ ಹೆಣ್ಣು ಮಕ್ಕಳಿಗೆ ನರ್ತನವನ್ನು ಕಲಿಸುತ್ತಾ ಕಾಲಿಗೆ ಗೆಜ್ಜೆಗಿನ ಕಟ್ಟು ನರ್ತನ ಮಾಡುತ್ತಿರುವ ಗಂಡು ಹೆಣ್ಣಲ್ಲದ ಆ ಪಾರ್ಥರಿಗೆ ಹೇಳು ನಿನ್ನ ಕಥೆಯನ್ನ. ಒಬ್ಬ ದನ ಕಾಯುತ್ತಿದ್ದಾನೆ, ಇನ್ನೊಬ್ಬ ಕುದುರೆಯನ್ನು ಕಾಯುತ್ತಿದ್ದಾನೆ ನಕುಲ ಸಹದೇವರು, ಬೇಕಾದರೆ ಅವರಿಗೆ ಹೇಳು. ದ್ರುಪದ ನಂದಿನಿಯು ಮೆಲ್ಲನೆ ಬಂದು ಹತ್ತಿರದಲ್ಲಿ ನಿಂತುಕೊಂಡು ಹೇಳ್ತಾಳೆ, ಸ್ವಾಮಿ ಆ ಪಾಪಿಗಳು ಕಳಕೀಚಕನನ್ನು ಕೊಲ್ಲಲು ಅಸಮರ್ಥ, ಲೋಕೈಕ ವೀರನಾದ ನೀನೇ ನನ್ನನ್ನು ಕಾಪಾಡಬೇಕು, ಅವನನ್ನು ಸಂಹಾರ ಮಾಡಬಲ್ಲವನು ನೀನೇ ಎಂದ ಮೇಲೆ ನೀನೇ ನನ್ನ ಕೈ ಬಿಡುವುದೇ? ಭೀಮಂದ, ಹೌದೌದು, ಸಾಹಸ ಕಷ್ಟಾದಿಗಳಿಗೆ ನಾವು, ರಾಜ್ಯವನ್ನು ಆಳುವುದಕ್ಕೆ ಅವರು. ಹೋಗು, ನೀನು ನನ್ನನ್ನೇನು ಕೇಳಬೇಡ, ಹೋಗು.
ಆಗ ಈಕೆ ಹೇಳಿದಳಂತೆ, ನೀನು ನನ್ನನ್ನು ನಿರಾಕರಿಸಿದ್ದೀಯಾದ್ರೆ ನಾನು ಹೋಗಿ ಪ್ರಾಣತ್ಯಾಗ ಮಾಡ್ಕೊಂಡ್ಬಿಡ್ತೇನೆ. ಭೀಮ ಕೇಳಿದ, ಪ್ರಾಣತ್ಯಾಗ ಮಾಡ್ಕೊಡ್ತೀಯ? ಹೌದು, ಪ್ರಾಣತ್ಯಾಗ ಮಾಡ್ಕೋ. ಆ ಮಾತು ಕೇಳಿ ಸೈರೇಂದ್ರಿಯ ಮನಸ್ಸು ಏನಾಗಿರಬಹುದು? ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತಮಗೆ ದುಃಖ ಬಂದಾಗಲೆಲ್ಲ ತಮ್ಮ ಗಂಡನ ಹತ್ರ ಹೇಳೋದು ಇದೊಂದು ವಾಡಿಕೆ. ನೀವು ಹೀಗೆ ಮಾಡ್ತಾ ಇರಿ, ನಾ ಕೆರೆಯಲ್ಲೊಬ್ಬ ವಿಲೊಬ್ಬಿದ್ದು ಬಿಡ್ತೀನಿ ಅಂತ. ಆಗ ಗಂಡ ಆಕೆಯನ್ನು ಸಮಾಧಾನ ಮಾಡ್ತಾ, ಛೇ ಛೇ, ಎಲ್ಲಾದರೂ ಉಂಟ, ಹಾಗೆ ಮಾಡಬಾರ್ದು, ಹಾಗೆ ಹೀಗೆ ಅಂತ ಹೇಳಿದ್ರೇನೆ ಚಂದ. ಕೆಲವು ಗಂಡಸರು ಹೇಳೋದುಂಟು, ಲೇ ನಿನಗೀಗ ಗೊತ್ತಾಗಲ್ಲ ಕಣೆ, ನಾನು ಕಣ್ಣು ಮುಚ್ಕೋಬೇಕು, ನಿನಗೆ ಗೊತ್ತಾಗಬೇಕು. ಇಲ್ಲ, ಅವ್ರು ಹೇಳೋದು ನಿಜವೇ. ಆತ ಕಣ್ಣು ಮುಚ್ಕೊಂಡಾಗಲೇ ಆಕೆಗೆ ಗೊತ್ತಾಗೋದು. ಏನು ಗೊತ್ತಾಗೋದು ಅಂದರೆ, ಆತ ಕಣ್ಣು ಮುಚ್ಕೊಂಡ ಅಂತ ಗೊತ್ತಾಗೋದು. ಅಷ್ಟಲ್ಲದೆ ಜಗತ್ತೇನು ಯಾರಿಗಾಗಿ ನಿಲ್ಲುವಂತಿಲ್ಲ. ಈ ದ್ರುಪದ ನಂದಿನಿ ಹೇಳಿದ್ಲು, ಹಾಗಾದ್ರೆ ಇದು ನಾನು ಹೋಗಿ ಪ್ರಾಣತ್ಯಾಗ ಮಾಡ್ಕೊಳ್ತೇನೆ, ಮಾಡ್ಕೊ ಹೋಗು. ಅಲ್ಲಿಯೇ ಮೊಣಕಾಲನ್ನೂರಿ, ಹೇ ಜಗದಂಬಾ, ಈ ದ್ರುಪದ ನಂದಿನಿಯ ಮರೆಯನ್ನಾಲಿಸು ತಾಯಿ, ಮತ್ತೊಂದು ಜನ್ಮದಲ್ಲಿ ನನ್ನನ್ನು ಪೆಣ್ಣಾಗಿ ಪುಟ್ಟಿಸಬೇಡ. ನಾನೊಂದು ವೇಳೆ ಪೆಣ್ಣಾಗಿ ಪುಟ್ಟಿದರೂ ಈ ಪಾಪಿ ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಪಾಂಡವರಂತಹ ಗಂಡಂದಿರನ್ನು ಕೊಡಬೇಡ. ಇದನ್ನು ಕೇಳಿದ ಭೀಮ ಒಂದು ಸಲ ಪಾಂಚಾಲಿ ಎಂದು ಗರ್ಜಿಸಿದ. ಆ ಭೀಮನ ಗರ್ಜನೆಗೆ ಅಡಿಗೆ ಮನೆಯಲ್ಲಿರುವ ಪಾತ್ರೆಗಳೆಲ್ಲ ಗಡಗಡ ಗಡಗಡ ನಡುಗು ಹೋದುವಂತೆ. ಎಲ ತರಳೇ, ಆರೊಡನೆ ನೀನು ಈ ಮಾತನ್ನಾಡುತ್ತಿರುವೆ, ಆರ ಒಡಲೊಳಗೆ ಪುಟ್ಟಲು ದೇವಾದಿ ದೇವರ್ಗಳೆಲ್ಲರೂ ಹವಡಿಸುತ್ತಿರುವರು. ಅಂತಹ ಪವಿತ್ರ ತಮಳೆನಿಸಿದ ಕುಂತಿಯ ಒದರೊಳಗೆ ಅವತರಿಸಿದ ಈ ಪಾಂಡವರು ಧನ್ಯರೆಂತೆನ್ನುತ್ತಿರುವಾಗ ಪಾಪಿ ಒಡಲೆಂದು ಸಾರುತ್ತಿರುವೆಯ, ಎಲೆ ತರಳೇ, ನಿನ್ನನ್ನು ಕಾಡಿದ ಆ ಕೀಟ ಕೀಚಕರಿಗಾಗಿ ಎನ್ನ ತಾಯನ್ನು ಕರೆಯುವುದಾದರೆ ಬರಹೇಳುವ ಪಾಪಿಯನ್ನ, ಬರಹೇಳುವ ಪಾಪಿಯನ್ನ, ಬಂದವನ ಎದೆಯನ್ನು ಸೀಳಿ, ನರಗಳ ನೆಲ ಬೀಡಿ ಝಂಕರಿಸಿ, ರಕ್ತದೋಕುಳೆಯ ನಾರುತ ಎನ್ನ ಸತಿಯಾದ ದ್ರುಪದಿಯನ್ನು ಎಡಗಾಲಿನಲ್ಲಿ ಒದ್ದವನನ್ನ ಸೀಳಿ, ನಾಯಿ ನರಿ ಹದ್ದುಗಳಿಗೆ ನಾನು ಹಾಕುವೆನು. ಎನ್ನಂಡ ಧರ್ಮರಾಜರ ಪಾದ ಸಾಕ್ಷಿಯಾಗಿ ಎಳೆದವನನ್ನು ಎಡಗಾಲಿನಲ್ಲಿ ಹಾಕಿ ಹಸಗಿ ಧರೆಯೊಳಗೆ ಅಜೇಯನಾಗಿ ಮೆರೆಯುವನು. ಇದು ಸತ್ಯ, ಸತ್ಯ, ಸತ್ಯ. ರುದ್ರೋ ವೇಷದಲ್ಲಿ ಆರ್ಭಟಿಸುತ್ತಿರುವ ಪತಿಯನ್ನ ಕಂಡು ಗಲ್ಲದ ಮೇಲೆ ಕೈಯನ್ನಿಡುತ್ತಾ ನಲ್ಲೆ ದ್ರುಪದ ನಂದಿನಿ ಆತನನ್ನೇ ನೋಡುತ್ತಿದ್ದರೆ ಭೀಮ ಕೇಳಿದ, ಯಾಕೆ ಹಾಗೆ ನೋಡ್ತಾ ಇದ್ದೀಯ? ಗಂಡನೆಂದರೆ ನೀನೇ? ಭೀಮನಕ್ಕ, ನನ್ನನ್ನು ಕೆಣಕುವುದಕ್ಕಾಗಿ ಮಾತಾಡಿದೀಯಾ? ಆದರೆ ನಾನೊಂದು ಮಾತು ಹೇಳುತ್ತೇನೆ, ಹೆಂಡತಿ ಎಂದರು ನೀನೇ. ದ್ರುಪದ ನಂದಿನಿ, ಸುಮ್ಮನೆ ನಾನಾ ಮಾತಾಡಿದೆ ಕೇಳು. ನಿನ್ನನ್ನು ಎಡಗಾಲಿನಲ್ಲಿ ಒದ್ದಾಗಲೇ ತೀರ್ಮಾನಿಸಿದೆ, ಬೆಂಕಿಯನ್ನು ಕಂಡು ಹಾರುವ ಪತಂಗದ ಹುಳಿವನಂತೆ ನಾಶವಾಗಿ ಹೋಗ್ತಾನೆ ಇವನೆಂದು. ಹೋಗು ಹೋಗು, ಅವನನ್ನು ನರ್ತನ ಶಾಲೆಗೆ ಬರಹೇಳು, ನಾಳೆಗೆ ಮುಗಿಸೇ ಬಿಡ್ತೇನೆ. ದ್ರುಪದ ನಂದಿನಿ ಹೇಳಿದ್ಲು, ನೀವು ಈ ರೂಪದಲ್ಲೇ ಅಲ್ಲಿಗೆ ಬಂದ್ರೆ ಅವನು ಬರಲ್ಲ ಕಣ್ರಿ, ಹಾಗಾದ್ರೆ ಏನ್ ಮಾಡುತ್ತೀಯ, ಬನ್ನಿ ಇಲ್ಲಿ ಅಂತ ಕರೆದು ಭೀಮನ ಕಿವಿಯಲ್ಲಿ ಏನೋ ಪಿಸು ಮಾತುಗಳನ್ನಾಡಿದಳಂತೆ. ಅದನ್ನು ಕೇಳಿದ ಭೀಮ ಹೇಳಿದ, ಹಾ ಹಾ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಏನ್ರಿ, ಹಾ, ನಾನು ಸೀರೆಗೆ ಇರಬಹುದ, ನಾನು ಸೀರೆ ಹುಟ್ಟು ನಿಂತ್ಕೊಂಡ್ರೆ, ನಾನು ಸೀರೆ ಹುಟ್ಟಿರುವುದನ್ನು ಕಂಡ್ರೆ ನಮ್ಮಮ್ಮನಿಗೆ ತಿಳಿದ್ರೆ ಸುಮ್ಮನಿರ್ತಾಳೆ ನಮ್ಮಮ್ಮ. ಹಿರಿಯ ಮಗ ಸನ್ಯಾಸಿ, ಎರಡನೆಯ ಮಗ ಹೆಣ್ಣು, ಮೂರನೇ ಮಗ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದ್ರೆ ನಮ್ಮಮ್ಮನ ಗತಿ ಏನಾಗಬೇಕು? ಈ ಕೇಂದ್ರ ಏನಿಲ್ಲ ಕಣ್ರಿ, ನೆಪ ಮಾತ್ರಕ್ಕೆ ನನಗೋಸ್ಕರ. ಅಯ್ಯೋ, ನಿನಗೋಸ್ಕರ ಸೀರೆ ಬೇರೆ ಉಡ್ಬೇಕಾ? ನೋಡೋ, ನನಗೆ ಸೀರೆಗೆರೆ ಉಡೋಕೆ ಬರೋಲ್ಲ, ನೀನೇ ಉಡಿಸು, ಹಾಗೆ ಆಗ್ಲಿ. ಅಲ್ಲಿಂದ ಮೆಲ್ಲನೆ ಹೋಗುತ್ತಾ ಗಂಡನನ್ನೇ ನೋಡುತ್ತಿದ್ದರೆ ಭೀಮ ಹೇಳ್ತಾನೆ, ಬೇಗ ಹೋಗು, ಯಾರಾದರೂ ಕಂಡರೆ ಅಪಹಾಸ್ಯವಾದೀತು, ಇನ್ನು ಕೆಲವೇ ದಿನ ಉಳಿದಿದೆ ನಮ್ಮ ಅಜ್ಞಾತವಾಸಕ್ಕೆ, ಹೋಗು. ಹಿಂತಿರುಗಿ ಬಂದಳಂತೆ. ಮಾರನೆ ದಿನ ಬರುವಾಗ ದೂರದಿಂದ ಕೀಚಕ ಹೇಳಿದ, ತಡೆ ತಡೆ ತಡೆ, ಎಲೆ ನಾರಿ ದುಡುಕುತನದಲ್ಲಿ ಎಲ್ಲ ನೀಂ ಸೇರದೆಲೆ ಘಾತಿಸಿದೆ ಎಲ್ಲ, ನನ್ನನ್ನು ಬಹಳವಾಗಿ ಹಿಂಸಿದೆ, ಈಗೇನು ಹೇಳ್ತೀಯ? ಈಕೆ ಕೀಚಕ, ಕೀಚಕ, ಕೀಚಕ ನೋಡಿದ, ಅಯ್ಯೋ, ಮಾತನಾಡುವ ರೀತಿಯೇ ಬದಲಾವಣೆಯಾಗಿದೆಯಲ್ಲ. ಹಾ, ಇದೇನು, ಬಹಳ ನಯವಾಗಿ ಮಾತನಾಡಿದ್ದಾಳೆ. ಆ ಏನು ಏನು ಸೈರಂದ್ರೆ, ಏನು ಏನು ಇಲ್ಲ, ಅಂದರು ಕಂಡರೆ ಆಡಿಕೊಳ್ಳುವರೆಂಬ ಅಂಜಿಕೆಯಿಂದ ನಿನ್ನನ್ನು ಆ ರೀತಿ ಮಾತನಾಡಿದೆ. ನಾನು ಅಂದು ನಿನ್ನನ್ನು ಆಡಿದ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ, ನಾನೇನಂದೆ ಅಂತ ನೀನು ಮನಸ್ಸಿಗೆ ಏನು ತಿಳ್ಕೊಳ್ಳಬೇಡ. ಕೀಚಕ ಅಂದ, ಅಯ್ಯೋ ಅಯ್ಯೋ ಸೈರಂದ್ರಿ, ನೀನು ನನ್ನನ್ನು ಅಂದು ಏನಂದೆ ಅನ್ನೋದು ನನಗಿಂದು ಜ್ಞಾಪಕವೇ ಇಲ್ಲ.
ನೀನು ನನ್ನನ್ನೇನಂದರೂ ಸರಿಯೇ, ನೀನು ನನ್ನವಳಾದರೆ ಸಾಕು, ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೇಮವಿದೆಯೇ ಸೈರಂದ್ರಿ? ಅದಕ್ಕಾಕೆ ಹೇಳುತ್ತಿದ್ದಾಳಯ್ಯ, ನಾನು ನಿನ್ನ ಮೇಲೆ ಎಷ್ಟೊಂದು ಪ್ರೇಮ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದೇನೆ ಅನ್ನುವುದು ನಿನಗೆ ತಿಳಿಯಬೇಕಾದ್ರೆ ಇಂದಿನ ರಾತ್ರಿ ನರ್ತನ ಶಾಲೆಗೆ ಬಾ, ಅಲ್ಲಿ ಗೊತ್ತಾಗುತ್ತೆ. ಹಾ, ಹಾಗಾದ್ರೆ ನೀನು ನರ್ತನ ಶಾಲೆಯಲ್ಲಿ ನನಗಾಗಿ ಕಾದಿರ್ತೀಯ? ಅಯ್ಯೋ ಇಲ್ಲವೇ, ನಾನು ನಿನಗಾಗಿ ಕಾದಿರ್ತೇನೆ. ಸೈರಂದ್ರಿ, ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿಯೇ? ಎಲ್ಲಿ, ನೀನು ಖಂಡಿತವಾಗಿಯೂ ಬರ್ತೇನೆ ಅಂತ ನನ್ನ ಕೈ ಮೇಲೆ ಕೈಯಿಟ್ಟು ಭಾಷೆಯನ್ನು ಕೊಡು, ಕೈಯನ್ನು ಕೊಡು. ಆಗ ಈಕೆ ಹೇಳ್ತಾಳೆ, ಅಯ್ಯ ನಾನು ಇಂದಲ್ಲ, ಇಂದಿನ ಸಂಜೆ ರಾತ್ರಿಯಲ್ಲೇ ಕೈ ಕೊಡ್ತೇನೆ ಬಾ. ಹಾ, ಹಾಗಾದ್ರೆ ನಿನ್ನನ್ನು ಹೊಂದಿದ ನಾನೇ ಪುಣ್ಯಶಾಲಿ, ಇಂದಿನ ದಿನವೇ ಸುದಿನ. ಆಗ ದ್ರುಪದ ನಂದಿನಿ ಹೇಳ್ತಾಳಯ್ಯ, ಸುದಿನ ಅನ್ನುವುದಕ್ಕಿಂತಲೂ ಪುಣ್ಯ ದಿನ ಅನ್ನು ಚೆನ್ನಾಗಿರುತ್ತೆ. ಈ ಕಾಮಾಂಧನಿಗೆ ಅದು ಅರ್ಥವಾಗಲಿಲ್ಲ. ಪುಣ್ಯ ದಿನ ಅಂದ್ರೆ ತಿಥಿ ದಿನ ಅಂತ. ಇವನೇನಂದ್ಕೊಂಡ ಅಂದ್ರೆ, ಓ ಹೌದೌದು, ಇದು ಪುಣ್ಯತಮವಾದ ದಿನ. ಹೌದು, ಪುಣ್ಯ ದಿನ. ಶಾಸ್ತ್ರ ಹೇಳುತ್ತೆ, ಕಾಮಾತುರಾಣಾಂ ನ ಭಯಂ ನ ಲಜ್ಜ, ವಿದ್ಯಾತುರಾಣಾಂ ನ ಸುಖಂ ನ ನಿದ್ರ, ಅರ್ಥಾತುರಾಣಾಂ ನ ಗುರ್ನ ಬಂಧು. ಕಾಮಾತುರನಾಗಿರುವ ಇವನಿಗೆ ಯಾವ ಅಭಿಪ್ರಾಯವಿಲ್ಲದೆ ಹೌದು ಹೌದು ಪುಣ್ಯ ದಿನ. ಸೈರಂದ್ರಿ, ನಿನ್ನ ಒಡಲ ಸಿಂಗರಿಸಲು ಒಡವೆ ವಸ್ತ್ರಗಳನ್ನು ಕಳುಹಿಸುತ್ತೇನೆ. ಬೇಡ 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 ಕೀಚಕ, ಅದನ್ನೆಲ್ಲ ನಾನು ಧರಿಸಿದರೆ ಅನ್ಯರಿಗೆ ಅನುಮಾನ ಬರುತ್ತೆ. ಏನೇನು ಬೇಕೋ ಎಲ್ಲ ನೀನೇ ಹಾಕೊಂಬಂದುಬಿಡು. ಸೈರಂದ್ರಿ, ನೀನು ಬರುವುದು ಖಂಡಿತ ತಾನೇ, ತಪ್ಪಿದರೆ? ಇಲ್ಲ ಇಲ್ಲ, ತಪ್ಪುವುದೆಲ್ಲಿ ಬಂತು, ನಾನು ತಪ್ಪಿಸಿಕೊಳ್ಳುವುದೇ ಇಲ್ಲ. ಬಂದರಂತೆ ಈ ಕೀಚಕ. ಅಂದಿನ ದಿನ ಹಗಲು ಕಳೆಯುವುದು ಬಹು ಕಷ್ಟವಾಯಿತು. ಘಳಿಗೆ ಘಳಿಗೆಗಳನ್ನು ಲೆಕ್ಕ ಹಾಕುತ್ತಲೇ ಕಾಲವನ್ನು ಕಳೆದ. ಸಂಧ್ಯಾಕಾಲವಾಗುವಾಗ ದ್ರುಪದ ನಂದಿನಿಯು ಕೆಲವು ಉಡುಗೆಗಳನ್ನು ತೆಗೆದುಕೊಂಡಿದ್ದೆ ಅಡಿಗೆ ಮನೆಗೆ ಬಂದ್ಲು. ಭೀಮಸೇನ ನೋಡ್ದ, ಎಲ್ಲ ತಂದಿದ್ದೀಯ? ಓ, ಹಾಗಾದ್ರೆ ಸೀರೆ ಉಡಿಸು. ಈಕೆನೆ ಒಂದು ಎರಡು ಮೂರು ಸೀರೆಗಳನ್ನು ಒಂದಕ್ಕೊಂದು ಗಂಟು ಹಾಕಿ ಭೀಮನಿಗೆ ಗರಗರಗರನ್ನು ಸುತ್ತಿ ತಲೆ ಮೇಲೆ ಸೆರೆಗೆ ಹೊತ್ತಿಸಿ ಹಿಡ್ಕೊಳ್ರಿ. ಆ ಸೆರೆಗೆ ಹಿಡ್ಕೊಳ್ರಿ ಅಂದ್ರೆ, ಹೆಣ್ಣಂತೆ ಸೆರೆಗೆ ಹಿಡಿಯುವುದಕ್ಕೆ ಬದಲಾಗಿ ಹೆಗಲ ಮೇಲೆ ಗದೆ ಹಾಕಿಕೊಂಡವನಂತೆ ಸೆರೆ ಹಿಡ್ಕೊಂಡು ನಿಂತ್ಕೊಂಡ. ಈಕೆ ಹಾಗೇ ನೋಡ್ತಿದ್ಲು. ಭೀಮ ಕೇಳ್ದ, ಯಾಕೆ ಹಾಗೆ ನೋಡ್ತಾ ಇದೀಯ? ಏನು ಇಲ್ಲ, ನಿಮ್ಮ ಈ ಆಕಾರ ನೋಡಿ ಅನಿಸ್ತು, ನೀವೇನಾದ್ರೂ ಹೆಣ್ಣಾಗಿದ್ರೆ ನಿಮಗ್ ಗಂಡ ಅಲ್ಲಿಂದ ತರೋದು, ಅದಕ್ಕೆ ನಾನು ಸೀರೆ ಉಡಲ್ಲ ಅಂದಿದ್ದು. ಆಗ ಕೈ ಹಿಡಿದು ಕರ್ಕೊಂಬರ್ತಿದ್ದಾಳೆ, ನಲ್ಲ ನನ್ನ ನಲ್ಲೆ ತಾನು ಕರ ಪಿಡಿದು ಕರ ತಲ್ದಳಾಗ ನಗು ನಗುತಾ ನಲವಿಲ್ದ ನಗು ನಗುತ ನಲವಿಲ್ದ ಮೆಲ್ಲನೆ ಕರ ತಲ್ದಳ ನರ್ತನ ಶಾಲೆಗೆ ಕರತಂದು ನಿಂತಿದ್ದಾಳೆ. ತಾನೊಂದು ಮೂಲೆಯಲ್ಲಿ ಅವತು ಕೂತಿದ್ದಾಳೆ. ಇರುಳಾಗುತ್ತ ಬಂತು, ದಡ 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 ದಡನೆ ಧಾವಿಸಿ ಬರತಿದ್ದಾನೆ ಈ ಮಹಾನುಭಾವನಾಗಿರತಕ್ಕಂಥ ಕೀಚಕ. ಎಲ್ಲಿ ಎಲ್ಲಿ ಎಲ್ಲಿದ್ದಾಳೆ ಸೈರಂದ್ರಿ? ಎಲ್ಲಿ ಎಂದು ಹುಡುಕಾಡುತ್ತ ಬರುವಾಗ ಆ ಮೂಲೆಯಲ್ಲಿ ವೇಷಧಾರಿಯಾಗಿ ಕುಳಿತಿದ್ದ ಭೀಮನನ್ನು ಕಂಡಳಂತೆ. ಆಹಾ, ಈ ಚೆಲುವೆ ನನಗಾಗಿಲ್ಲೇ ಇದ್ದಾಳಯ್ಯೋ, ನಾನೆಂಥ ಪಾಪಿ, ಎಂಥ ಕೆಲಸ ಮಾಡಿದೆ ಅಂತ ಓಡಿ ಬಂದಿದ್ದೆ ನಿಂತ್ಕೊಂಡು ಹೇಳ್ತಾನೆ. ಚೆಲುವೆ ನಿನ್ನ ಮನವರಿಯದೆ, ಚೆಲುವೆ ನಿನ್ನ ಮನವರಿಯದೆ, ಬರಿದೆ ಜರಿದೆನೆ ನಾ ಮೂಡನಾದೆನೆ, ಸುಂದರಿ ಮೂಡನಾದೆನೆ. ಚೆಲುವ ಚಂದ್ರನು ನಿನ್ನ ಬದನ ಕಂಡು ನಾಚಿ ಮರೆಯಾದೆನು, ಚೆಲುವ ಚಂದ್ರನು ನಿನ್ನ ಬದನ ಕಂಡು ನಾಚಿ ಮರೆಯಾದೆನು, ಸಾಟಿಯಿಲ್ಲದ ಮಧುವು ನೀನು, ಸಾಟಿಯಿಲ್ಲದ ಮಧುವು ನೀನು, ಬಯಸಿ ಬಂದ ಭ್ರಮರ ನಾನು, ಬಯಸಿ ಬಂದ ಭ್ರಮರ ನಾನು, ಮೂಢನಾದೆನೆ ಸುಂದರಿ ಆ.
ನಿನ್ನ ಬಯಸಿ ಅರಿಗದೆ ಜರಿದು ಮೂಡನಾದೇನೆ ಮೂಡನಾದೇನೆ. ಸುಂದರಿ, ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳದೆ ಸಭೆಯೊಳಗೆ ನಿನ್ನನ್ನು ಜರಿದೆ. ಅಯ್ಯೋ, ನಾನೆಂಥ ಮೂಢ, ಎಂತಹ ಮೂಢ ಎಂಬುದಾಗಿ ಓಡಿ ಬಂದಿದ್ದೆ. ಆ ಪಲ್ಲವಾದರೆ ಎನ್ನ ವಲ್ಲಭೇ, ಮನಮೋಹಿನಿ, ಜಗದಾದಿ ವಂದಿತನೆಂದರಿಸಿದ ಆ ಬ್ರಹ್ಮನಿಂದ ನೀನು ಸೃಷ್ಟಿತಳಾದವಳೇ ಅಥವಾ ಅವನಿಗೆ ಅರಿವಿಲ್ಲದೆ ಜಗದೊಳಗೆ ಬಂದವಳೇ ಎಂಬ ಅಪರೂಪ ಸೌಂದರ್ಯ ರಾಶಿಯೆಂದರಿಸಿರುವ ಸೈರಂಧ್ರಿ, ಮುಖವನ್ನು ಮರೆ ಮಾಡಿಕೊಂಡಿರುವೆಯಲ್ಲ, ಎಲ್ಲಿ ನನ್ನನ್ನು ನೋಡಬಾರದೆ ಎಂದು ಒಂದು ಸಲ ಮುಟ್ಟಿದ. ಆ ಭೀಮಸೇನನ್ನು ಮುಟ್ಟಿದಾಗ ಕಲ್ಲು ಬಂಡೆಯನ್ನು ಮುಟ್ಟಿದಂತಾಯಿತು. ಕೀಚಕ ಅಂತ ಇದೇನಿದು, ಸುಕುಮಾರಿಯಾಗಿದ್ದ ಈ ಸೈರಂಧ್ರಿಯ ದೇಹ ಕಲ್ಲು ಬಂಡೆಯಂತಿದೆಯಲ್ಲ. ಅನುಮಾನದಲ್ಲೇ, ಆ ಸುಂದರಿ, ಎಲ್ಲಿ ನಿನ್ನ ಆ ಚಂದ್ರಬಿಂಬ ವದನವನ್ನು ತೋರಲಾರೆಯಾ ಎಂದು ಗಲ್ಲವನ್ನು ಮುಟ್ಟಲು ಕೈ ಚಾಚಿದ. ಆಗ ಭೀಮಸೇನನ ಉರಿ ಮೀಸೆಗಳು ತಾಕಿದವಂತೆ ಅನುಮಾನ ಬಂತು. ಯಾರು ನೀನು, ಯಾರಂದ? ಸೆರಗನ್ನು ಹೊದ್ದು ಕುಳಿತಿದ್ದ ಭೀಮ ಸೆರಗನ್ನು ಬಿಸಿಟು ಬರ್ರನೆ ತಿರುಗೆದ್ದು ನಿಂತು ಹೇಳಿದ, ಇದನೋಡು ನಾನು. ನಾನೆಂದರೆ ಯಾರು? ನಿನ್ನ ಭಾಗದ ಮೃತ್ಯು. ಕೀಚಕ ನಕ್ಕ, ಮೃತ್ಯು ಕೆಲವೋ ನನ್ನನ್ನು ನೀನು ಮೃತ್ಯು ಎಂದು ಸಾರುತ್ತಿರುವೆಯಾ? ಕೇಳು, ಜಗದೇಕ ವೀರನೆಂದೆನಿಸಿದ ಬಲಶಾಲಿಗಳಲ್ಲಿ ಬಲರಾಮ ಭೀಮ ಕೀಚಕ ಶಲ್ಯರನ್ನು ಗೆಲ್ಲಲು ದೇವ ದಾನವರಿಂದಲೂ ಸಾಧ್ಯವಿಲ್ಲ. ನೀನೇಯೋ ಆ ಸೈರಂಧ್ರಿಯನ್ನು ಸಂರಕ್ಷಣೆ ಮಾಡುವ ಗಂಧರ್ವ, ಎಡಬಡ ಗಂಧರ್ವ, ಎಡಗಾಲಿನಲ್ಲಿ ಹಾಕಿ ನಿನ್ನನ್ನು ಹಸಕಿ ಕೊಂದು ಬಿಟ್ಟೇನು. ಎಚ್ಚರಿಕೆ, ನನ್ನನ್ನು ಯಾರೆಂದು ತಿಳಿದೆ ಎಂದಾಗ ಭೀಮಸೇನ ಬಂದು ತನ್ನ ಬಲಹಸ್ತದಿಂದ ಒಂದು ಸಲವನ ಮಸ್ತಕದ ಮೇಲೆ ಡಾಮನೆ ಗುದ್ದಿದ. ತಲೆ ತಿರುಗಿ ಕೆಳಗುರುಳಿದಂತ ಕೀಚಕ ಹೇಳಿದ, ಹೇಳು ಹೇಳು, ನೀನು ಯಾರು? ಗಂಧರ್ವನಂತೂ ಅಲ್ಲ, ಸಾಮಾನ್ಯ ಗಂಧರ್ವರಿಗೆ ಈ ಬಲವಿರಲು ಸಾಧ್ಯವೇ ಇಲ್ಲ. ಹೇಳು ಯಾರು ನೀನು? ಭೀಮಸೇನನ್ನು ಸೊಂಟದ ಮೇಲೆ ಕೈಯಿಟ್ಟು ಕೇಳಿದ, ಹ್ಯಾಕ್ ಕಾಣ್ತಾ ಇದ್ದೇನೆ ನಾನು? ಪಾದದಿಂದ ಮಸ್ತಕದವರೆಗೂ ಕಂಡ ಕೀಚಕ ಹೇಳಿದ, ನಿನ್ನನ್ನು ನೋಡಿದರೆ ಈ ನಿಲುವು, ಈ ಚಲುವು, ಇದನ್ನು ಕಂಡರೆ ನೀನಿದ್ದರೆ ಇರಬೇಕು ಬಲರಾಮ ಅಥವಾ ಬಲಭೀಮ. ಅವರಿಬ್ಬರಲ್ಲಿ ಹೇಗೆ ಕಾಣ್ತೇನೆ? ನೀನೇ ಬಲಭೀಮ. ಬಲಭೀಮ ಎಂದಾಗ ಭೀಮಸೇನ ಮೀಸೆ ತಿರುಗಿಸ್ತಾ ಹೇಳಿದ, ಅವನೇ ನಾನು. ಕೀಚಕ ಹೇಳಿದ, ಬಳಿರೆ, ನಿನ್ನ ಯುದ್ಧದಲ್ಲಿ ಗೆದ್ದರೂ ನನಗೆ ಒಂದು ಕೀರ್ತಿ, ಸೋತರೂ ಕೀರ್ತಿ, ಭೀಮನಲ್ಲಿ ಸೋತವನು ಎಂದು ಬಾ ಎಂದು ಹಾರಿದರಂತೆ. ಭೀಮಸೇನ ಹಿಡಿದ ಹಾರಿಕರವನು ಪಿಡಿದು ಧರದನ್ನೇ ಸೆಳೆತಂದನು ಬಲಭೀಮ. ನೆಲಕ್ಕೆ ಉರುಳಿಸುತ್ತ ಹುರುಳಾಡುತ್ತಲಿ ಕಾದಾಡಿದನು ಬಲಭೀಮ. ಹರಿಯ ವಲಿಮೆಯನ್ನು ಪಡೆದು ಧರೆಯೊಳಗೆ ಜಯವ ಗಳಿಸಲು ಬಲಭೀಮ. ಹಾರಿಗೂ ದೊರಕದ ಈ ಬರಿಯೊಳು ಜಯ ದೊರಕಿತು ಎಂದನು ಬಲಭೀಮ. ಜಗವು ಅರಿವ ದರದೊಳಗೆ ನಡೆಯುತ್ತಲಿ ನಿಲ್ತನಾಗ ಬಲಭೀಮ. ಅಗಣಿತ ಮಹಿಮನು ಎನಿಸಿದ ಹರಿಯನು, ಅಗಣಿತ ಮಹಿಮನು ಎನಿಸಿದ ಹರಿಯನು, ಅರಿತು ನಡೆದ ಈ ಬರಿಯೊಳಗೀಗ ನಾರಾಯಣ ನಮೋ ನಾರಾಯಣ ನಾರಾಯಣ ನಮೋ ನಾರಾಯಣ. ಇಬ್ಬರು ಕಾದಾಡುತ್ತ ಕಾದಾಡುತ್ತ ಕೊನೆಗೆ ವಾಯುಪುತ್ರನೆಂದೆನಿಸಿದ ಭೀಮಸೇನಾ ಕೀಚಕನನ್ನ ಎರಡು ಪಾದಗಳನ್ನು ಹಿಡಿದು ಗಗನದ ಮೇಲೆತ್ತುವಂತೆತ್ತಿ ಗರ 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 ಗರನೆ ತಿರುವಿ ನೆಲಕ್ಕೆ ರಪ್ಪನಪ್ಪಳಿಸಿ ಎದೆಯ ಮೇಲೆ ಮೊಣಕಾಲನ್ನೂರಿ ಕಂಠವನ್ನು ಬಿಗಿ ಹಿಡಿದು ಮುಷ್ಟಿಯನ್ನು ಭದ್ರಪಡಿಸಿ ಪರನಾರಿಯನ್ನು ಅಳುಪಿದ ಕೀಟವೇ ಇದು ನಿನಗೆ, ಇದು ಒಂದು. ದ್ರೌಪದಿಯನ್ನು ಎಡಗಾಲಿನಲ್ಲಿ ನೀನು ಸಭೆಯಲ್ಲಿ ಒದ್ದದ್ದಕ್ಕಾಗಿ ಮತ್ತೊಂದು. ಕಂಡ ಕಂಡ ಸ್ತ್ರೀಯರನ್ನು ಬೆಲವೆಂಡೆಂಬುದಾಗಿ ಭಾವಿಸಿ ಅವರನ್ನು ಬಯಸಿ ನಾನೊಬ್ಬ ಧೀರನೆಂದು ಮೆರೆದದ್ದಕ್ಕಾಗಿ ಇದು. ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ ಇದು. ಈ ಐದನೇ ಪೆಟ್ಟು ಪಾಂಡವರ ಗುರುತಾಗಿ ನಮ್ಮೈದು ಜನಗಳ ಪರವಾಗಿ ನಿನಗೆ ಎಂದು ಎರಡು ಕರಗಳಿಂದಲೂ ಕೃಷ್ಣ ಗುದ್ದಿದರಂತೆ. ಕೀಚಕ ಆ ಎಂದು ರಕ್ತಕಾರಿ ಸತ್ತ. ದಳದಳನೆ ಹರಿವ ನೆತ್ತರನ್ನು ಕಂಡು ಬೆರಳೊಳಗದ ನದ್ದಿ ನೆಲದಲ್ಲಿ ಬರೆದು ದ್ರೌಪದಿಯ ಕೈಯನ್ನು ಹಿಡಿದು ಭರ್ರನೆಗಳದು ಹೇಳಿದ, ನೋಡಲೆ ಭಾರತಿ, ನೋಡು ನೋಡಲೆ ಭಾರತಿ, ನಿನ್ನನ್ನು ಕೆಣಕಿದ ಈ ಕೀಚಕನ ಹನನವನ್ನು ನೋಡು. ಲೋಕದಲ್ಲಿ ಪರನಾರಿಯರನ ಕೆಣಕೆಯವರಿಗೆ ಬರಬಹುದಾದ ದುರ್ಗತಿ ಎಂಥವುದು ಎನ್ನುವುದಕ್ಕೆ ಸಾಕ್ಷೀಭೂತರಾಗಿ ಬಿದ್ದಿರುವ ಇವನನ್ನು ನೋಡು. ಹೋಗು, ಸ್ನಾನವನ್ನು ಮಾಡಿ ನಿಶ್ಚಿಂತೆಯಿಂದ ನಿದ್ದೆ ಮಾಡು. ಇಬ್ಬರು ತೆರಳಿದರು. ಬೆಳಗಾಯಿತು. ಈ ಕೆಲಸಕ್ಕೆ ಬಂದ ಸಿಪಾಯಿಗಳು ನೋಡಿದರು, ಇದೇನು ರಕ್ತ ಹರಿತಾ ಇದೆಯಲ್ಲ, ಏನು
ಏನು ಅಂತ ಬಂದು ನೋಡ್ತಾರೆ, ನರ್ತನ ಶಾಲೆಯಲ್ಲಿ ಕೀಚಕ ಸತ್ತು ಬಿದ್ದಿದ್ದ. ಆ ಕೀಚಕ ಸತ್ತ, ಇನ್ನೊಬ್ಬ ಅಂದಲೋ ಸತ್ತಿಲ್ಲ, ಯಾರೋ ಕೊಂದು ಹಾಕಿಬಿಟ್ಟಿದ್ದಾರೆ. ಯಾರು ಕೊಂದು ಹಾಕಿದವರು, ಯಾರು ಯಾರು ಅಂತಿದ್ರೆ, ಆ ಭೀಮಸೇನ ರಕ್ತವನ್ನು ಬೆರಳಲದ್ದಿ ಕೀಚಕನನ್ನು ಕೊಂದವನು ನಾನು ಅಂತ ಬರೆದಿದ್ದಲ್ಲ, ಅದನ್ನಾರೋ ಒಬ್ಬ ಓದ್ತಾ ಇದ್ದ. ಕೀಚಕನನ್ನು ಕೊಂದವನು ನಾನು, ಪಕ್ಕದಲ್ಲಿದ್ದವನು ಹಾ ನೀನ, ನಾನಲ್ಲ, ಅಲ್ಲಿ ಬರೆದಿದೆ ಹಾಗೆ. ವಿಷಯ ಒರಗಿತು, ಕೀಚಕನನ್ನ ಗಂಧರ್ವರು ಕೊಂದರು. ಸೈರಂದ್ರಿಯನ್ನು ಕೆಣಕಿದ ಕಾರಣ ಕೀಚಕನನ್ನ ಆ ಗಂಧರ್ವರೇ ಕೊಂದರು ಎಂದಾಗ, ಉಪಕೀಚಕರು ಎಂಬ 100 ಜನ ಕೀಚಕರ ತಮ್ಮಂದಿರು ತನ್ನ ಕೀಚಕನ ಮರಣಕ್ಕೆ ಕಾರಣಭೂತರಾಗಿರುವ ಈ ಸೈರಂದ್ರಿಯನ್ನು ಸುಟ್ಟು ಹಾಕಿಬಿಡಬೇಕು ಎಂಬುದಾಗಿ ಅವನ ಉತ್ಸವ. ಆ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುವಾಗ ಸೈರಂಧ್ರಿ ರೂಪಧಾರಣಿಯಾದ ದ್ರೌಪದಿಯನ್ನು ಎಳಕೊಂಡು ಹೋಗ್ತಾ ಇದ್ದಾರೆ. ಈ ಸಂಕಟವನ್ನು ಸಹಿಸಲಾರದೆ ಆಕೆ ಕಾಪಾಡಿ, ಜಯ ಜಯಂತ ಜಯಚ್ಛೇನ, ಇದು ಸಂಕೇತ ನಾಮ. ಪಾಂಡವರು ಅಜ್ಞಾತವಾಸಕ್ಕೆ ಬರುವಾಗ ತಮಗೆ ಮಾತ್ರ ಅರಿವಾಗುವಂತೆ ಬೇರೆ ಹೆಸರುಗಳ ಜೊತೆಯಲ್ಲಿ ಜಯ ಜಯಂತ ಜಯಚ್ಛೇನ ಈ ಹೆಸರುಗಳನ್ನು ಇಟ್ಟುಕೊಂಡಿದ್ದರಲ್ಲ, ಈ ಹೆಸರಿನಿಂದ ಜಯ ಜಯಂತ ಅಂದರೆ ಅಡಿಗೆ ಮನೆಯಲ್ಲಿದ್ದಂತ ಭೀಮಸೇನನು ಗೊತ್ತಾಯಿತು, ಇದು ದ್ರೌಪದಿಯ ಕಂಠವೇ. ಯಾರು ಬಂದರೂ ದ್ರೌಪದಿಗೆ ಕಂಟಕ ತರ್ತಾರಲ್ಲ, ಮಾಡ್ತೇನೆ ಎಂಬುದಾಗಿ ಅಡಿಗೆ ಮನೆಯ ಹಿಂಬದಿಯ ಬಾಗಿಲಿಂದ ಬಂದು ಸ್ಮಶಾನದತ್ರ ನಿಂತಿದ್ದು, ಇವರು ಬರುವಾಗ ಒಂದು ದೊಡ್ಡ ಮರ ಕಿತ್ತು ಎರಡು ಕೈನಲ್ಲೂ ಹಿಡ್ಕೊಂಡು ಮುಂಭಾಗದಲ್ಲಿ ಮರ ಹಿಡ್ಕೊಂಡು ಹಿಂದ್ಗಡೆ ನಡೆದು ಬರ್ತಿದ್ದ. ಇವರೆಲ್ಲ ನೋಡಿದ್ರು, ಒಬ್ಬ ಅಂದಲೋ ಅಲ್ಲಿ ನೋಡು ಮರನೇ ಬರ್ತಾ ಇದೆ, ಮರ ಮರವೇ ಬರ್ತಾ ಇದೆ. ಹಾಗನ್ನುವಾಗ ಹತ್ತಿರಕ್ಕೆ ಬರುವುದರೊಳಗಾಗಿ ಆ ಮರವನ್ನು ತಳೆಕಳಕಾಗಿ ಕೈಯಲ್ಲಿ ಹಿಡಿದು ಜಗದೇಕ ವೀರನಾದ ಬಲಭೀಮ ಆ 100 ಜನಗಳನ್ನು ಢಮ 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 ಢಮನೆ ಹೊಡೆದು ನೆಲಸಮನಾಗಿ ನಾಶ ಮಾಡಿದ. ಹೇಳಿದ, ಹೋಗು ದ್ರುಪದ ನಂದಿನಿ, ಇನ್ನು ನಿನ್ನ ತಂಟೆಗಾರು ಬರುವುದಿಲ್ಲ, ನಮ್ಮ ಅಜ್ಞಾತವಾಸವು ಕಳೆಯುತ್ತಿದೆ, ಮಹಾರಾಜರಿಗೆ ಸಮಾಧಾನವನ್ನು ಹೇಳು, ನೀನೇನು ಭಯಪಡಬೇಡ. ಹಿಂತಿರುಗಿ ಅರಮನೆಗೆ ಬರುವಾಗ ಕೀಚಕನ ಸತ್ತ ವಾರ್ತೆ ಜಗವೆಲ್ಲ ಹರಡಿತು, ದುರ್ಯೋಧನನಿಗೆ ಅರಿವಾಯಿತಂತೆ. ಆ ದುರ್ಯೋಧನ ನೋಡಿದ, ಹಾಗಾದ್ರೆ ಕೀಚಕನು ಸಾಯಬೇಕಾದ್ರೆ ಅವನನ್ನು ಗೆಲ್ಲುವಂತ ಧೀರನೆಂದರೆ ತ್ರಿಭುವನ ಮಲ್ಲ, ಮಲ್ಲರೊಳಗೆ ಮಲ್ಲ, ಜಗದೇಕ ಮಲ್ಲ, ಆ ಭೀಮನಲ್ಲದೆ ಮತ್ತಾರಿಂದಲಲ್ಲ. ಈಗಲೇ ಕಂಡು ಹಿಡಿಯುತ್ತೇನೆ, ಯಾರಲ್ಲಿ ನಮ್ಮಲ್ಲಿರಬಹುದಾದ ಭೀಮನಿಗೆ ಸರಿಸಮಾನವಾದ ಜಟ್ಟಿಗಳನ್ನು ಕಳುಹಿಸಿ. 4-6 ಜನ ಜಟ್ಟಿಗಳು ಬಂದರು ವಿರಾಟನ ಅರಮನೆಗೆ. ವಿರಾಟರಾದರೆ ಎದುರಿಗೆ ನಿಂತರು, ಸ್ವಾಮಿ ನಾವು ಜಗದೇಕ ವೀರರೆಂದು ಕೀರ್ತಿಯನ್ನು ಪಡೆದಿರುವವರು, ನಮ್ಮ ಜೊತೆಯಲ್ಲಿ ಯಾರಾದರೂ ಕುಸ್ತಿ ಮಾಡೋರಿದ್ರೆ ಬಿಡಿ. ಅಲ್ಲಿರ್ತಕ್ಕಂಥ ಪೈಲ್ವಾನ್ರುಗಳೆಲ್ಲ ನೋಡಿದ್ರು, ಅಯ್ಯಯ್ಯಪ್ಪ ಇವರೇ ನಿಜವಾಗ್ಲೂ ಮನುಷ್ಯರೇನೆಯ, ಇವರೇನಾದರೂ ಕೈ ತೆಗೆದು ತಲೆ ಮೇಲಿಟ್ಟರು ತಲೆ ಹೋಗಿ ಹೊಟ್ಟೆಯೊಳಗೆ ಸೇರ್ಕೊಂಡ್ಬಿಡುತ್ತೆ. ಒಬ್ಬ ಎದ್ದ, ಸ್ವಾಮಿ ನಾನು ಕುಸ್ತಿ ಮಾಡ್ತಿದ್ದೆ ಮೊನ್ನೆ ಕಾಲು ಮುರಿದೋಯ್ತು ಸ್ವಾಮಿ. ಇನ್ನೊಬ್ಬ ಎದ್ದ, ಸ್ವಾಮಿ ನಾನು ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದೀನಿ ಅದರಿಂದ ಯುದ್ಧ ಮಾಡೋ ಹಂಗಿಲ್ಲ. ಇನ್ನೊಬ್ಬ ಎದ್ದ, ಸ್ವಾಮಿ ನಾ ಬಿಡ್ತಿದ್ದ ಇವನ್ನ ಸಿಗದ ಹಾಕಿಬಿಡ್ತಿದ್ದೆ 8 ದಿವಸದಿಂದ ಹೊಟ್ಟೆನೋ, ಸ್ವಾಮಿ ಇಲ್ದಿದ್ರೆ ಬಿಡ್ತಿರ್ಲಿಲ್ಲ. ಆಗ ಆ ಬಂದಿದ್ದವರು ಹೇಳ್ತಾರೆ, ಹಾಗಾದರೆ ಈ ವಿರಾಟರಾಜನ ಅರಮನೆಯಲ್ಲಿ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡುವ ಸಾಮರ್ಥ್ಯವುಳ್ಳವರು ಒಬ್ಬರೂ ಇಲ್ಲವೇ? ಪಕ್ಕದಲ್ಲಿದ್ದ ಕಂಕಭಟ್ಟ ಹೇಳಿದ, ಯಾಕಿಲ್ಲ, ಇದ್ದಾರೆ. ಯಾರಲ್ಲಿ? ಬರಹೇಳಿ ವಲಲನನ್ನ, ಅಡಿಗೆ ಮನೆಯಿಂದ ಬಂದ ವಲಲನನ್ನ. ಧರ್ಮರಾಜ ಸಾಂಕೇತಿಕವಾಗಿ ಹೇಳ್ತಾರೆ, ಅಪ್ಪ ಇವರು ಹಸ್ತಿನಾಪುರದಿಂದ ಬಂದಿರತಕ್ಕಂಥವರು, ಇವರು ಅನ್ಯರು ನಮ್ಮನ್ನು ಕಂಡು ಆಡಿಕೊಳ್ಳದ ತರದಲ್ಲಿ ಇವರನ್ನ ಯುದ್ಧದಲ್ಲಿ ಸೋಲಿಸು. ಭೀಮನಿಗೆ ಆನಂದವಾಯಿತು, ಅಣ್ಣಾನೇ ನನಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾನೆ, ಇನ್ನು ಬಿಡ್ತೇನ ಇವರನ್ನ ಅಂತ ತಿರುಗಿದ್ದೆ ಬಾತ್ ಹೊರಟ. ಆ ಪೈಲ್ವಾನರು ನೋಡಿದ್ರು, ಬಂದ ಅವನೇ ಅವನೇ ಭೀಮ, ಅವನೇ ನಮ್ಮನ್ನೇ ನೋಡ್ತಾ ಅವನೇ, ನಮ್ಮ ಹತ್ರನೇ ಬರ್ತಾ ಅವನೇ, ಏನೋ ಮನಸ್ಸಲ್ಲಿ ಅನ್ಕೊಳ್ತಾ ಅವನೇ, ನಮ್ ಕೆಲಸ ಮುಗಿದೋಯ್ತು ಅವನೇ ಅನ್ನುವಾಗ ಜಗದೇಕ ವೀರನಾಗಿರುವ ಭೀಮ ಬಂದು ಆ ಜಟ್ಟಿ ಒಬ್ಬನನ್ನು ಕೈ ಹಿಡಿದು ದರದರನೆ ಎಳೆದು ಅವನ ಕಾಲು ಕೈಗಳನ್ನೆಲ್ಲವನ್ನು ಒಂದು ಸಲ ಸುತ್ತಿ ಒಂದು ಮಾಂಸದ ಮುದ್ದೆಯನ್ನಾಗಿ ಮಾಡಿ ಅಂಗೈಯಲ್ಲಿ ಹಿಡಿದು ಆಕಾಶದ ಕಡೆಗೆ ಎಸೆದ. ಇನ್ನೊಬ್ಬನ ಬಾ ಅಂದ. ಅವನ ಆಕಾಶ ನೋಡ್ತಾ ಇದ್ದ. ಭೀಮ ಹೇಳ್ತಾನೆ, ಅವನು ಬರಬೇಕಾದ್ರೆ ಬಹಳ ಹೊತ್ತಾಗುತ್ತೆ ಕೆಳಕ್ಕೆ, ನೀನು ಬಾರೋ. ಹಿಡಿದು ಅವರನ್ನೆಲ್ಲರನ್ನೂ ಸದಬಡದ. ಸದಬಡದದ್ದು ಮಾತ್ರವಲ್ಲದೆ ತನ್ನ ಒಡೆಯನಾಗಿರ್ತಕ್ಕಂಥ ವಿರಾಟನಿಗೆ ಕೀರ್ತಿಯನ್ನು ತಂದ. ಮೇಲೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬಂದಾಗ ದಕ್ಷಿಣ ದಿಕ್ಕಿನಲ್ಲಿ ತ್ರಿಗರ್ತಾದಿಗಳನ್ನೆಲ್ಲರನ್ನೂ ಸದಬಡದು ಆ ರಣದೊಳಗೆ ವಿಜೃಂಭಿಸಿ ಮಹಾನುಭಾವರಾಗಿರ್ತಕ್ಕಂಥ ಪಾಂಡವರಲ್ಲಿ ಅಪ್ರತಿಮ ಕೀರ್ತಿಯನ್ನು ಗಳಿಸಿದ ಭೀಮಸೇನ. ಅಲ್ಲಿಗೆ ಅವನಿಗೆ ವಿಜಯವಾಗುತ್ತಿದೆ. ಇದನ್ನು ಕಂಡು ದೊಡ್ಡವರು ಹೇಳ್ತಾರೆ, ವಿಜಯ ಇದು ಭೀಮನ ವಿಜಯ, ವಿಜಯ ಇದು
ಸತ್ಯದ ವಿಜಯ. ಅವತಾರ ಮೂರ್ತಿಯಾದ ಭೀಮ ಶತ್ರುಗಳನ್ನೆಲ್ಲರನ್ನು ಸದಬಡೆದು ಕೊನೆಗೆ ವಿರಾಟರಾಜನ ಅರಮನೆಯಲ್ಲಿ ದುಷ್ಟ ತ್ರಿಗರ್ತಾದಿಗಳನ್ನು ಸಂಹರಿಸಿ ತನ್ನ ಅಣ್ಣಂದನಾಗಿರ್ತಕ್ಕಂಥ ಧರ್ಮರಾಜನ ಜೊತೆಯಲ್ಲಿ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಅಪ್ರತಿಮ ಶೌರ್ಯ ಧುರಂಧರನಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸುತ್ತಾ ತನ್ನ ಅಣ್ಣಂದಿರಿಗೆ ಜಯಕ್ಕೆ ತಾನು ಸಾಧನನಾದ. ಪಾಂಡವರು ಅಜ್ಞಾತವಾಸವನ್ನು ಕಳೆದು ಶ್ರೀಕೃಷ್ಣನ ವಲಿಮೆಯಿಂದ ತಾವು ಎಲ್ಲ ವಿಧವಾದ ಸುಖವನ್ನು ಅನುಭವಿಸುತ್ತಾ ತಾವು ರಾಜ್ಯದಲ್ಲಿ ಹಸ್ತಿನಾಪುರದಲ್ಲಿ ಪಟ್ಟಾಭಿಷಿಕ್ತರಾದರು ಎಂದ ಮೇಲೆ ಈ ಜಯವು ಈ ವಿಜಯವು ಭೀಮನದು ಎಂದು ಹೇಳುತ್ತಾ ಈ ಭೀಮ ವಿಜಯಕ್ಕೆ ಮಂಗಳವನ್ನು ಪಾಡುತ್ತಾ ಶ್ರೀಹರಿಯ ಕರುಣೆಯು ತಮಗೆಲ್ಲ ಪ್ರಾಪ್ತವಾಗಲಿ ಎಂಬುದಾಗಿ ಮಂಗಳವನ್ನು ಹಾಡುತ್ತಿದ್ದೇನೆ. ವಿಜಯ ಭೀಮನ ವಿಜಯ ವಿಜಯ ಸತ್ಯದ ವಿಜಯ ವಿಜಯ ಇದು ಭೀಮನ ವಿಜಯ ವಿಜಯ ಇದು ಸತ್ಯದ ವಿಜಯ. ಮಂಗಳ ಶುಭ ಮಂಗಳ ಮಂಗಳ ಜಯ ಮಂಗಳ ಮಂಗಳ.